ನ್ಯಾಪ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ ಬರ್ತಾ ಇದೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ. ಇದು ನಿಜವಾಗ್ಲೂ ಜಾದು ದೀಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮಾಡರ್ನ್ ಯುಗದಲ್ಲಿ ಈ ದೀಪಕ್ಕೆ ಎಣ್ಣೆ ಹಾಕ್ಬೇಕು, ತುಪ್ಪ ಹಾಕ್ಬೇಕು ಅನ್ನುವಂತ ಅವಶ್ಯಕತೆ ಇರೋದಿಲ್ಲ. ನೀವು ನೀರನ್ನ ಬೆಳೆಸಿ ಈ ವಾಟರ್ ಸೆನ್ಸರ್ ದೀಪವನ್ನ ಬೆಳಗಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಅಥವಾ ನೀವು ಟೇಬಲ್ ಅಲ್ಲಿ ರಂಗೋಲಿ ಡಿಸೈನ್ ಮೇಲೆ ಇದನ್ನ ಇಡ್ತೀರಾ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೂಡ ಇದು ಸರಿಯಾಗಿ ಹೊಂದುತ್ತೆ. ನಿಮ್ಮ ಮನೆಯ ಹಬ್ಬವನ್ನ ಮತ್ತಷ್ಟು ಇದು ಬೆಳಗುತ್ತೆ. ನಾರ್ಮಲ್ ದೀಪ ಬಳಸ್ತೀರಂದ್ರೆ ಆರಿ ಹೋಗುತ್ತೆ, ಎಣ್ಣೆ ಖಾಲಿಯಾಗಿ ಹೋಗುತ್ತೆ. ಆದ್ರೆ ಇದು ವಾಟರ್ ಸೆನ್ಸರ್ ದೀಪ ಆಗಿರೋದ್ರಿಂದ ಮಕ್ಕಳು ಮುಟ್ಟಿ ಮಕ್ಕಳು ಕೈಯನ್ನ ಸುಟ್ಕೊಳ್ತಾರೆ ಅನ್ನುವಂತ ಭಯ ಕೂಡ ನಿಮ್ಗೆ ಇರೋದಿಲ್ಲ. ಹಾಗಾಗಿ ನಿಶ್ಚಿಂತೆಯಿಂದ ನಿಮ್ಮ ಹಬ್ಬಗಳನ್ನ ನೀವು ಸೆಲೆಬ್ರೇಟ್ ಮಾಡಬಹುದು. ನಿಮ್ಗೆ ಈಗ ಇಷ್ಟ ಆಗಿದ್ರೆ ಈ ಕೂಡಲೇ ಆರ್ಡರ್ ಮಾಡಿ. ಇನ್ನೋವೇಟಿವ್ ಆದಂತ ಕ್ರಿಯೇಟಿವ್ ಆದಂತ ವಾಟರ್ ಸೆನ್ಸರ್ ಪಂಚಮುಖಿ ದೀಪವನ್ನ ಕೊಡ್ತಾ ಇದೀವಿ. ಇಲ್ಲಿ ಎಣ್ಣೆನ ಹಾಕುವಂತ ಅವಶ್ಯಕತೆ ಬರಲ್ಲ, ಎಣ್ಣೆಯ ಬದಲಾಗಿ ಏನನ್ನ ಹಾಕ್ಬೇಕು ಸೊನ್ನಲ್ಲಿ ಅವರೇ? ನೀರ್ ಹಾಕಿದ್ರೆ ಸಾಕಪ್ಪ, ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ, ಸಕತ್ತಾಗಿದೆ. ಏನ್ ಅದ್ಭುತವಾಗಿದೆ ಅಂತ ರೊಟೇಟ್ ಮಾಡ್ತಾರೆ ಸರ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಪಂಚಮುಖಿ ದೀಪ ಅಂತ ಹೇಳ್ತಾರೆ, ಐದೈದಿದೆ. ವಾಟರ್ ಹಾಕಿದ್ರೆ ಸಾಕು, ಮ್ಯಾಜಿಕ್ ಮ್ಯಾಜಿಕ್ ಶುರು ಆಗ್ತಾ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಧ್ಯದಲ್ಲಿ ಲೈಟ್ ಬಗ್ಗೆ ಹೇಳಿ, ಮಧ್ಯದಲ್ಲಿ ಲೈಟ್ ಬಗ್ಗೆ ಹೇಳಿ. ಹೌದು, ಮಧ್ಯದಲ್ಲಿ ಲೈಟ್ಸ್ ಕೂಡ ಇದೆ ನೋಡಿ, ಮಿನ ಮಿನ ಅಂತ ಮಿಂಚ್ತಾ ಇದೆ. ಈ ಸಲ ಹಬ್ಬನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ. 399 ರೂಪಾಯಿ ಮಾತ್ರ ಸಿಗ್ತಾ ಇದೆ, ತುಂಬಾ ಕಮ್ಮಿ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ. ವಾವ್ ಅಂತ ಹೇಳೇ ಹೇಳ್ತಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿ ಕಾಣೋದಕ್ಕೆ ಜೊತೆ ಕ್ರಿಯೇಟಿವ್ ಆಗಿದೆ. ಈಗ ಗಾಳಿ ಬಂದ್ಬಿಡುತ್ತೆ, ಆರೋಗ್ ಬಿಡುತ್ತೆ, ಮಕ್ಕಳು ಬರ್ತಾರೆ, ಬೆಂಕಿ ಸುಡುತ್ತೆ ಅನ್ನೋ ಅವಶ್ಯಕತೆ ಬರಲ್ಲ. ಎಷ್ಟೇ ಗಾಳಿ ಬರ್ಲಿ ನೋಡಿ, 5 ಸ್ಪೀಡ್ ಇಟ್ಕೊಂಡು ಫ್ಯಾನ್ ನಾವು ಚಾಲನೆ ಮಾಡಿದ್ವಿ, ದೀಪ ಎಲ್ಲ ಕೆಟ್ಟೋಯ್ತು. ಆದ್ರೆ ಈ ಪಂಚಮುಖಿ ದೀಪ ಕೆಡಲ್ಲ, ಯಾಕೆಂದ್ರೆ ಇದು ವಾಟರ್ ಸೆನ್ಸರ್ ಪಂಚಮುಖಿ ದೀಪ. ದೀಪ ದೀಪ ಓಕೆ, 5 ಅಂದ್ರೆ ಏನು? ಸೊ ಪಂಚಭೂತಗಳು ಅಂತ ಕರಿತೀವಿ ನಾವು. ಸೊ ಪ್ರಪಂಚದಲ್ಲಿ ಪಂಚಭೂತಗಳು ಅದೇ ರೀತಿಯಾಗಿ ಇದು ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಪಂಚಮುಖಿ 5 ದೀಪಗಳು ಅಂತಂದ್ರೆ ಇದು ಅದ್ಭುತವಾಗಿದೆ ಅಂತ ಹೇಳಬಹುದು. ಎಲ್ಲಾ ಶುಭ ಕಾರ್ಯಕ್ಕೆ ಇದು ಸೆಟ್ ಆಗುತ್ತೆ. ಸೊನ್ನಲ್ಲಿ ಅವರೇ, ಆ ಮಧ್ಯದಲ್ಲಿ ನೋಡಿದ್ರಲ್ವಾ ಆ LED ಯಾವ ಕೂಡ ಆನ್ ಆಗಿರುತ್ತೆ. ಸುತ್ತ ಆನ್ ಆಗ್ಬೇಕಂದ್ರೆ ಎಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ, ಎಣ್ಣೆಯ ಬದಲಾಗಿ ನೀರ್ ಹಾಕ್ಬೇಕು. ನೀರ್ ಹಾಕಿದ್ರೆ ಸಾಕು, ಅದು ಸ್ವಲ್ಪ ನೀರ್ ಹಾಕಿದ್ರೆ ಸಾಕಪ್ಪ, ಪಳ 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 ಅಂತ ಮಿಂಚುತ್ತೆ. ಆ ಎಣ್ಣೆ ಹಾಕೋದು, ಜಿಡ್ ಹಾಕೋದು, ಆರ್ ಹೋಗೋದು ಟೆನ್ಷನ್ ಇಲ್ಲ. ಆ ಎಣ್ಣೆ ಹಾಕದ್ಮೇಲೆ ಎಷ್ಟೆಲ್ಲ ಜಿಡ್ ಆಗ್ಬಿಡುತ್ತೆ, ತುಂಬಾ ಟೆನ್ಷನ್ ಆಗುತ್ತೆ. ಸ್ಪೆಷಲಿ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಸೀರೆ ಎಲ್ಲ ಹಾಕೊಂಡಿರ್ತಾರೆ, ಅಪ್ಪಗ ಆಗೋ ಅವಶ್ಯಕತೆ ಕೂಡ ಇರುತ್ತೆ. 399 ರೂಪಾಯಿ ಚಿಕ್ಕದಾದ ಒಂದಕ್ಕೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ, ಪಂಚಭೂತಗಳನ್ನ ಇದು ಹೇಳ್ತಾ ಇದೆ. ಅದೇ ರೀತಿಯಾಗಿ ಪಂಚಮುಖಿ ದೀಪಗಳನ್ನ ನೆನಪಿರಲಿ, ಎಣ್ಣೆಯ ಬದಲಾಗಿ ನೀರನ್ನ ಹಾಕಿದ್ರೆ ಸಾಕು ದೀಪ ಆನ್ ಆಗುತ್ತೆ. ನೀವು ಬೆಳಗೋದು ಬೇಡ, ಹೊರಗಡೆ ಇಟ್ಟರೆ ಚೆನ್ನಾಗಿರುತ್ತೆ. ತುಳಸಿ ಗಿಡಕ್ಕೆ ಇರ್ಬೋದು, ಹೊರಗಡೆ ಇರ್ಬೋದು, ನಾವು ಬೆಳಗಕ್ಕೆ ಕರ್ಪೂರ ಹಾಕೊಂಡೆ ಬೆಳಗಬೇಕಾಗುತ್ತೆ. ಇದನ್ನ ನೀವು ಫ್ಯಾನ್ಸಿ ಲೈಟ್ ಆಗಿ ಬಳಸ್ಕೊಳ್ಳಿ ಸಾಕು, ಇದನ್ನ ಬಾಗಿಲಿಗೆ ಹಾಕೋಬೇಕಾಗತ್ತೆ. ಅದ್ರ ಜೊತೆಗೆ ಮನೆ ಮುಂದೆ ನೋಡಿದ್ರಲ್ಲ ರಂಗೋಲೆ ಮಧ್ಯದಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಈ ಒಂದು ದೀಪವನ್ನು ಇಟ್ಟಿದೀವಿ, ಪಂಚಮುಖಿ ದೀಪ. ಓಕೆ, ಮನೆ ಹೊರಗಡೆ ರಂಗೋಲೆ ಮಧ್ಯದಲ್ಲಿ ನಾರ್ಮಲ್ ಆದಂತ ದೀಪವನ್ನ ಈ ಒಂದು ತೊಪ್ಪೆನ ಉಂಡೆ ಕಟ್ಬಿಟ್ಟು ಮಧ್ಯದ ದೀಪ ಇಡ್ತಾ ಇದ್ರು. ಈಗ ಅದ್ರ ಬದಲಾಗಿ ಇಡೀ ಅದೆಲ್ಲ ಇರಲಿ, ಇದನ್ನ ಇಟ್ಟರಾಗುತ್ತೆ ಗಾಳಿ ಬಂದ್ರೆ ಆರೋಗುದಿಲ್ಲ. ಖಂಡಿತವಾಗ್ಲೂ ಗಾಳಿ ಬಂದ್ರೆ ಆರೋಗುದಿಲ್ಲ. ಅಷ್ಟು ಚೆನ್ನಾಗಿರುವಂತ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರುತ್ತೆ. ಬೇರೆ ಬೇರೆ ದೀಪಗಳನ್ನ ಅವಶ್ಯಕತೆ ಇರೋದಿಲ್ಲ ಇಡೋದು. ನಿಮ್ಗೆ 5 ದೀಪಗಳನ್ನ ಒಂದೇ ಕಡೆ ಇಟ್ಟು ಆರಾಮಾಗಿ ನೀವು ಬಳಸಬಹುದು. 50% ಡಿಸ್ಕೌಂಟ್ ಅಲ್ಲಿ ಕೂಡ ನಿಮ್ಗೋಸ್ಕರ ಬರ್ತಾ ಇದೆ. 399 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದೀರಾ. ಖಂಡಿತವಾಗ್ಲೂ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ, ದೇವರ ಪೂಜೆ ಏನಾದ್ರು ಮಾಡ್ತೀರಾ, ದೇವರ ಮಂದಿರದಲ್ಲಿ ಇರ್ತೀರಿ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಪಂಚಮುಖಿ ದೀಪವನ್ನ ಅಲಂಕಾರಿಕವಾಗಿ ಬಳಸಬಹುದಲ್ವಾ? ಖಂಡಿತ. ಈಗ ದೀಪವನ್ನ ಹಚ್ತಾ ಇದೀವಿ, ಯಾವ್ದ್ರಿಂದ ಅಂತಂದ್ರೆ ನೀರಿನಿಂದ. ಇದು ವಾಟರ್ ಸೆನ್ಸರ್ ದೀಪಗಳು. ವಾವ್, 5 ದೀಪಗಳು ಕೂಡ ಆನ್ ಆಗಿದೆ. ಸುತ್ತ ನಾವು ಹೂವಿಂದ ಡೆಕೋರೇಷನ್ ಮಾಡಿದೀವಿ, ದೇವರ ಮುಂದೆ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಲಂಕಾರಿಕವಾಗಿ ಅಲಂಕಾರಿಕವಾಗಿ ನೀವು ದೇವರಿಗೆ ನಂದಾ ದೀಪವನ್ನು ಇಡಿ. ದೀಪವನ್ನ ನಾವು ಬೆಂಕಿಯಿಂದನೇ ನಾವು ಬೆಳಗಬೇಕಾಗುತ್ತೆ, ಅಂತಂದ್ರೆ ಆ ಒಂದು ಮುಖ್ಯವಾಗಿ ಆ ಒಂದು ಬೆಂಕಿನ ಬೇಕಾಗುತ್ತೆ. ಆದ್ರೆ ಇದನ್ನ ಅಲಂಕಾರಿಕವಾಗಿ ನಾವು ಇದನ್ನ ಬಳಕೆಯನ್ನು ಮಾಡ್ತಾ ಇದೀವಿ. ಈವನ್ ಕಾಂಪೌಂಡ್ ಮೇಲೆ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ರಂಗೋಲಿಗಳ ಮಧ್ಯದಲ್ಲಿ ಅಲಂಕಾರಿಕವಾದಂತ ದೀಪ ನಾವು ಕೊಡ್ತಾ ಇದೀವಿ. ಈವನ್ ದೇವರ ಮನೆಯಲ್ಲಿ ಈ ಸೀರಿಯಲ್ ಸೆಟ್ ಗಳನ್ನ ಹಾಕುತ್ತಾರೆ, ಈ ಮಿರ್ಚಿ ಲಿಟಲ್ ಹಾಕ್ತಾರೆ, ಅದೇ ರೀತಿಯಾಗಿ ಇದನ್ನು ಕೂಡ ನೀವು ಬಳಸಿ ಅದನ್ನ ಬಳಸಬಹುದು. ಯಾಕಂತ ಹೇಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ಎಲ್ಲ ಕೂಡ ಅಲಂಕಾರದಲ್ಲಿ ನೀವು ತೊಡಗೊಂಡಿರ್ತೀರಾ. ಆದ್ರೆ 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ನಿಮ್ಗೋಸ್ಕರ ಸಿಗುತ್ತೆ ಅಂತ ಹೇಳ್ಬೋದು. ನೀವೇ ಯೋಚನೆ ಮಾಡಿ, ಪಂಚಮುಖಿ ದೀಪ ಅನ್ನೋದು ಮನೆಗೆ ಶುಭ ತರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಿಮ್ಮ ಮನೆಗೆ ಈ ತರ ಒಂದು ಅಲಂಕಾರಿಕವಾಗಿ ಕೂಡ ಪಂಚಮುಖಿ ದೀಪ ಬಳಸಿರಂದ್ರೆ ಖಂಡಿತವಾಗ್ಲೂ ಕಡಿಮೆ, ಅಂದ್ರೆ ನೀವು ಕಡಿಮೆ ಖರ್ಚಲ್ಲಿ ನೀವು ಇದನ್ನ ಬಳಸ್ರಿ. ಯಾಕೆ ಹೇಳಿ, ನೀರ್ ಬಳಸ್ತಾ ಇದ್ರಾ, ಎಣ್ಣೆ ಬಳಸ್ತಾ ಇಲ್ಲ. ಕಡಿಮೆ ಖರ್ಚು ಅಂದ್ರೆ ಮುಖ್ಯವಾಗಿ ಗಲೀಜಾಗಲ್ಲ, ಈ ಜಿಡ್ಡು ಜಿಡ್ಡಾಗ್ಬಿಡುತ್ತೆ. ಮೇನ್ ಗಾಳಿ ಬರುತ್ತೆ. ಇನ್ನು ಮೇನ್ ಏನಂದ್ರೆ
ದೀಪ ಅದು ಬೆಳಗ್ತಾ ಇರ್ತಲ್ವಾ, ಬೆಳಗ್ಬೇಕಾದ್ರೆ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ ಅದು. ಸೊ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ಆಟಾಡ್ಕೊಂಡು ಹಿಡ್ಕೋಬೇಕು ಅಂತ ಹೋಗ್ತಿರ್ತಾರೆ, ಜೊತೆಗೆ ಬಟ್ಟೆ ಕೂಡ ಹಾಕೊಬಹುದು. ಸೊ ಬೆಂಕಿ ಅವಘಡ ಕೂಡ ಆಗಬಹುದು. ಬಟ್ ಈಗ ಈ ದೀಪದಿಂದ ಆ ತರ ಆಗಲ್ಲ. ಜೊತೆಗೆ ಓಕೆ, ಈ ಒಂದು ಬ್ಯಾಟರಿ ಹಾಕ್ಬೇಕಂದ್ರೆ ಮಧ್ಯದಲ್ಲಿ ಇದೆಯಲ್ವಾ, ಮಧ್ಯದಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ, ಅದಕ್ಕೆ ಸಪರೇಟ್ ಸ್ವಿಚ್ ಇದೆ. ಬಟ್ ಇದಕ್ಕೆ ಸ್ವಿಚ್ ಏನು, ನೀರು ಹಾಕಿದ್ರೆ ದೀಪ ಆನ್ ಆಗುತ್ತೆ. ಖಂಡಿತವಾಗ್ಲೂ ನೀರು ಹಾಕಿದ್ರೆ ದೀಪ ಆನ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ನೀವು ಎಣ್ಣೆ ಹಾಕುವಂತ ಅವಶ್ಯಕತೆ ಇರೋದಿಲ್ಲ, ಮೆಸ್ಸಿ ಆಗೋದಿಲ್ಲ, ಕಿರಿಕಿರಿ ಇರೋದಿಲ್ಲ, ಮಕ್ಕಳು ಮುಟ್ತಾರೆ ಅಂತ ಟೆನ್ಷನ್ ಇರೋದಿಲ್ಲ, ನೀವು ಬಳಸಬಹುದಲ್ವಾ. ಖಂಡಿತವಾಗ್ಲೂ 399 ಚಿಕ್ಕದಾದಕ್ಕೆ ಕಾಲ್ ಮಾಡಿ ಆರ್ಡರ್ ಮಾಡಿ, ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಲೇಬೇಕು. ನೋಡಿ, ನೋಡಕ್ಕೂ ತುಂಬಾ ಚೆನ್ನಾಗಿದೆ, ರಂಗೋಲಿ ಮೇಲೆ ಇಟ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಗಿಫ್ಟಿಂಗು ತುಂಬಾ ಚೆನ್ನಾಗಿರೋ ಆಪ್ಷನ್ ಅಂತ ಹೇಳ್ಬೋದು. ಗಿಫ್ಟಿಂಗ್ ಅಲ್ಲಿ ಇಂಥದ್ದೊಂದು ಕೊಟ್ರೆ ನೆನಪುಳುತ್ತೆ, ಅವ್ರಿಗೆ ಇಷ್ಟ ಅಂತ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ, ನಿಜವಾಗ್ಲೂ ಯುನೀಕ್ ಆಗಿದೆ. ನೋಡಿ, ಮಕ್ಕಳು ನಾರ್ಮಲ್ ದೀಪ ಮುಟ್ಟಿದ್ರೆ ಕೈ ಸುಟ್ಕೊಂಡ್ ಬಿಡ್ತಾರೆ, ಭಯ ಆಗೋಗ್ಬಿಡುತ್ತೆ, ಅಮ್ಮಂಗೂ ಎಷ್ಟು ಅಂತ ನೋಡೋದಕ್ಕಾಗುತ್ತೆ. ಅದೇ ಪಂಚಮುಖಿದೆಯಾ, ನೀರಿಂದ ಬೆಳಗುತ್ತೆ, ಹಾಗಾಗಿ ಅದನ್ನು ಮುಟ್ಟಿದ್ರು ಕೂಡ ಮಕ್ಕಳಿಗೆ ಏನು ಹಾನಿ ಆಗೋದಿಲ್ಲ, ಹೊಗೆ ಕೂಡ ಬರೋದಿಲ್ಲ, ಯಾವುದು ಕೂಡ ಟೆನ್ಷನ್ ಇರೋದಿಲ್ಲ. 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ನಿಮಗೋಸ್ಕರ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ವಾಟರ್ ಸೆನ್ಸರ್ ದಿಯಾ ನಿಮಗೋಸ್ಕರ ಬರ್ತಾ ಇದೆ, ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಕೇವಲ ನೀವು ನೀರನ್ನ ಹಾಕಿದ್ರೆ ನೀವೇ ನೋಡಿ, ವಾವ್, ಪರ್ಫೆಕ್ಟ್ ಆಗಿ ಹೋಗುತ್ತೆ. ನೀರು ಹಾಕಿದ್ರೆ ಸಾಕಲ್ವಾ? ಖಂಡಿತವಾಗ್ಲೂ ನೀರು ಹಾಕಿದ್ರೆ ಸಾಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಖಂಡಿತವಾಗ್ಲೂ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ. ನಿಮಗೆ ರೌಂಡ್ ರೌಂಡ್ ತೋರಿಸ್ತಾ ಇದೆ, ಮಿಡಲ್ ಅಲ್ಲಿ ಕೂಡ ಲೈಟ್ಸ್ ಪಳ ಪಳ ಅಂತ ಮಿಂಚ್ತಾ ಇದೆ, ಕಲರ್ಫುಲ್ ಲೈಟ್ಸ್ ಇದೆ, ಬ್ರೈಟ್ ಆಗಿದೆ ಅಪ್ಪ, ತುಂಬಾ ಬ್ರೈಟ್ ಆಗಿದೆ. ಒಂದ್ಸಲ ನೀವು ಇದು ಮನೆ ಬಾಗ್ಲಲ್ಲಿ ಇಟ್ರೆ ಖಂಡಿತವಾಗ್ಲೂ ಅಟ್ರಾಕ್ಷನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಎಲ್ಲರೂ ಕೇಳೇ ಕೇಳ್ತಾರೆ ಎಲ್ಲಿಂದ ತಂದಿದ್ದೀರಿ ಅಂತ. ಸೊ ಖಂಡಿತವಾಗ್ಲೂ ತುಂಬಾ ಕಮ್ಮಿ ಬೆಲೆಯಲ್ಲಿ ಕೂಡ ಬರ್ತಾ ಇದೆ. ಸೊ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ನಾಪ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ ಬರ್ತಾ ಇದೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ. ಇದು ನಿಜವಾಗ್ಲೂ ಜಾದು ದೀಪ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಈ ಒಂದು ಮಾಡರ್ನ್ ಯುಗದಲ್ಲಿ ಈ ದೀಪಕ್ಕೆ ಎಣ್ಣೆ ಹಾಕ್ಬೇಕು, ತುಪ್ಪ ಹಾಕ್ಬೇಕು ಅನ್ನುವಂತ ಅವಶ್ಯಕತೆ ಇರೋದಿಲ್ಲ. ನೀವು ನೀರನ್ನ ಬೆಳೆಸಿ ಈ ವಾಟರ್ ಸೆನ್ಸರ್ ದೀಪವನ್ನ ಬೆಳಗಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಅಥವಾ ನೀವು ಟೇಬಲ್ ಅಲ್ಲಿ ರಂಗೋಲಿ ಡಿಸೈನ್ ಮೇಲೆ ಇದನ್ನ ಇಡ್ತೀರಾ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೂಡ ಇದು ಸರಿಯಾಗಿ ಹೊಂದುತ್ತೆ, ನಿಮ್ಮ ಮನೆಯ ಹಬ್ಬವನ್ನ ಮತ್ತಷ್ಟು ಇದು ಬೆಳಗುತ್ತೆ. ನಾರ್ಮಲ್ ದೀಪ ಬಳಸ್ತೀರಂದ್ರೆ ಆರಿ ಹೋಗುತ್ತೆ, ಎಣ್ಣೆ ಖಾಲಿಯಾಗಿ ಹೋಗುತ್ತೆ, ಆದ್ರೆ ಇದು ವಾಟರ್ ಸೆನ್ಸರ್ ದೀಪ ಆಗಿರೋದ್ರಿಂದ ಮಕ್ಕಳು ಮುಟ್ಟಿ ಮಕ್ಕಳು ಕೈಯನ್ನ ಸುಟ್ಕೊಳ್ತಾರೆ ಅನ್ನುವಂತಹ ಭಯ ಕೂಡ ನಿಮ್ಗೆ ಇರೋದಿಲ್ಲ. ಹಾಗಾಗಿ ನಿಶ್ಚಿಂತೆಯಿಂದ ನಿಮ್ಮ ಹಬ್ಬಗಳನ್ನ ನೀವು ಸೆಲೆಬ್ರೇಟ್ ಮಾಡಬಹುದು. ನಿಮ್ಗೆ ಈಗ ಇಷ್ಟ ಆಗಿದ್ರೆ ಈ ಕೂಡಲೇ ಆರ್ಡರ್ ಮಾಡಿ. 399 ರೂಪಾಯಿಗೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಎಣ್ಣೆ ಬಳಸದೆ ಅಥವಾ ತುಪ್ಪ ಎಲ್ಲ ಬಳಸದೆ ನೀವು ದೀಪ ಹೊತ್ತಿಸಬಹುದು ಅಂತ ಹೇಳಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಜವಾಗ್ಲೂ ಮ್ಯಾಜಿಕ್, ಸೊನಾಲಿ ನೀರನ್ನ ಬಳಸ್ಕೊಂಡು ನಾವು ದೀಪ ಬೆಳಗ್ತಾ ಇದೀವಿ. ಖಂಡಿತವಾಗ್ಲೂ, ಯಾಕಂದ್ರೆ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ನೀರ್ ಹಾಕಿದ್ರೆ ಸಾಪ ಸಾಕಪ್ಪ, ಎಣ್ಣೆ ಎಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಎಷ್ಟು ಎಕ್ಸ್ಪೆನ್ಸಿವ್, ಜಿಡ್ಡು, ಆ ಟೆನ್ಷನ್ ಇರುತ್ತೆ, ಸೇಫ್ಟಿ ಕೂಡ ಇರಲ್ಲ. ಆದ್ರೆ ಇವಾಗ ಟೆನ್ಷನ್ ಇಲ್ಲಪ್ಪ, ಆರಾಮಾಗಿ ಸ್ವಲ್ಪ ನೀರ್ ಹಾಕಿದ್ರೆ ಮ್ಯಾಜಿಕ್ ಶುರು. ಖಂಡಿತವಾಗ್ಲೂ ಮ್ಯಾಜಿಕ್ ಶುರು. 50% ಡಿಸ್ಕೌಂಟ್ ಅಲ್ಲಿ 339 ರೂಪಾಯಿ ಅಂತ, 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ನಿಮ್ಗೋಸ್ಕರ ಬರ್ತಾ ಇದೆ. ನೋಡಿ, ಗಾಳಿಗೆ ನಾರ್ಮಲ್ ದೀಪ ಆರೋಗ್ತಾ ಇದೆ. ಆರೋಗ್ಲಿ, ಬಟ್ ಮಕ್ಕಳುಗಳಿಗೆ ಪಾಪ ಹಿಂಸೆ ಬಿಡುತ್ತೆ, ಮಕ್ಕಳು ಹೊಡ್ಕೋಬೇಕಾಗಿ ಹಬ್ಬದಲ್ಲಿ ಅಂತಂದ್ರೆ ದೀಪ ಇಟ್ಬಿಡ್ತೀವಿ ಈ ಹೊಸಲಲ್ಲಿ, ಬಾಗ್ಲು ಮುಂದಲೆ ಆ ಹೊಸಲು ಪಕ್ಕದಲ್ಲಿ ಲೆಫ್ಟ್ ಮತ್ತೆ ರೈಟ್ ಇಟ್ಟಿರ್ತೀವಿ. ಅಂತಹ ಟೈಮ್ ಅಲ್ಲಿ ಮಕ್ಕಳು ಹೋಗ್ತಾರೆ, ಅವಘಡ ಆಗುತ್ತೆ ಅನ್ನೋ ಅವಶ್ಯಕತೆ ಬರಲ್ಲ. ಈಗ ಸಮೀಕ್ಷಾ ಅವರು ಟಾಪ್ ಹೋಗಿದ್ರೆ, ಅಲ್ಲಿಗೆ ಬಾಲ್ಕನಿಗೆ ಹೋಗಿದರೆ ಅಲ್ಲಿ ಕೂಡ ಇದರ ಹಣತೆ ಹಚ್ತಾ ಇದ್ರೆ, ಈ ಹಣತೆ ಹಚ್ಚೋದಕ್ಕೆ ನೀರಿದ್ರೆ ಸಾಕಾಗತ್ತೆ, ಗಾಳಿ ಬಂತು ಕೆಟ್ಟೋಯ್ತು ಆರೋಯ್ತು ಅನ್ನೋ ಅವಶ್ಯಕತೆ ಬರೋದಿಲ್ಲ. ರಂಗೋಲಿಗಳ ಮಧ್ಯದಲ್ಲಿ ನೀವು ಆರಾಮಾಗಿದ್ರ ಬಳಕೆಯನ್ನ ಕೂಡ ನೀವು ಮಾಡಬಹುದು. ದೀಪ ಎಣ್ಣೆಯನ್ನ ಹಾಕುವಂತ ಅವಶ್ಯಕತೆ ಬರಲ್ಲ. ಖಂಡಿತವಾಗ್ಲೂ ಈ ತರ ಎಲ್ಲ ರಂಗೋಲಿ ಹಾಕಿದ್ದೀರಾ, ರಂಗೋಲಿ ಮಧ್ಯೆ ಇಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 5-5 ಇರೋದ್ರಿಂದ ಸ್ವಲ್ಪ ನೀರ್ ಹಾಕಿದ್ರೆ ಸಾಕಪ್ಪ, ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಸ್ವಲ್ಪ ನೀರ್ ಹಾಕಿದ್ರೆ ಸಾಕು, ಮಿಡಲ್ ಅಲ್ಲಿ ತುಂಬಾ ಪಳ ಪಳ ಅಂತ ಮಿಂಚ್ತಾ ಇದೆ. ಸೊ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಓಕೆ, ಮನೇಲಿ ಈ ತರ ಹಚ್ಚಿದ್ದೀರಾ, ದೀಪ ನಾರ್ಮಲ್ ಆಗಿರೋ ದೀಪ ಹಚ್ಚಿದ್ರೆ ಅಯ್ಯೋ ಅಯ್ಯೋ ಬೆಂಕಿ ಹತ್ಬಿಡುತ್ತೆ. ಆದ್ರೆ ಇದು ನೋಡಿ ಏನು ಆಗ್ತಾ ಇಲ್ಲ, ಫುಲ್ ಸೇಫ್ಟಿ ಅಂತ ಹೇಳ್ಬೋದು. ನೋಡಿ ನೋಡಿ, ಏನು ಟಚ್ ಮಾಡ್ಬಿಟ್ಟು ತೋರಿಸ್ತೀನಿ, ಏನು ಆಗ್ತಾ ಇಲ್ಲ, ಯಾಕಂದ್ರೆ ಸೇಫ್ಟಿ ಆಗಿದೆ ಅಪ್ಪ. ಖಂಡಿತವಾಗ್ಲೂ ಸೇಫ್ಟಿ ಬಹಳ ಮುಖ್ಯ ಆಗುತ್ತೆ, ನಮ್ಮ ಸೇಫ್ಟಿ, ಮಕ್ಕಳ ಸೇಫ್ಟಿ. 399 ಚಿಕ್ಕದಾದಂತ ಮೊತ್ತಕ್ಕೆ ಈ ಹಬ್ಬಗಳು ಬಂದಾಗ ದೀಪದಿಂದ ಅವಘಡಗಳು ಸಂಭವಿಸಿದೆ, ಪೇಪರ್ ಅಲ್ಲಿ ಟಿವಿ ಕೂಡ ನೋಡಿರ್ತೀರಾ. ಆದ್ರೆ ದೀಪವನ್ನ ನೀವು ಏನ್ ಮಾಡ್ತೀರಾ, ಓಕೆ ನೀವು ಹಚ್ಚಿ, ಅದೇ ದೀಪವನ್ನು ಹಚ್ಚಿ, ಬಟ್ ಇದು ಅಲಂಕಾರಿಕವಾಗಿ ಬಳಸಿ. ಮನೆಗೆ ನೆಂಟರು ಬರ್ತಾರೆ ಹೇಳಬೇಕಲ್ವಾ, ಯಾಕಂದ್ರೆ ಕರೆದಿರ್ತೇವೆ, ಇನ್ವೈಟ್ ಮಾಡಿರ್ತೇವೆ. ನೆಂಟರಂದ್ರೆ ಯಾರು, ಬೇಕಾದವರು, ಬಂಧು ಬಾಂಧವರು
ಬಂದಿರ್ತಾರೆ, ಎಲ್ಲಾ ಸೇರದೆ ಹಬ್ಬ. ಹಬ್ಬದಲ್ಲಿ ಈ ರೀತಿ ಇದ್ದಾಗ ಇದು ಕ್ರಿಯೇಟಿವ್ ಆಗಿರುತ್ತೆ, ಇನ್ನೋವೇಟಿವ್ ಆಗಿರುತ್ತೆ, ನೋಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಬಹಳಷ್ಟು ಚೆನ್ನಾಗಿರುತ್ತೆ. ಪಂಚಮುಖಿ ದೀಪ ನಿಮ್ಮ ಮನೆಗೆ ಬರುತ್ತೆ, ಅಲಂಕಾರವಾಗಿ ನೀವು ಬಳಸಬಹುದು. ದೇವರ ಮನೆಯಲ್ಲಿ ಬರಿಸ್ತೀರಾ ಅದನ್ನ ಕೂಡ ಬಳಸಬಹುದು. ರಂಗೋಲಿ ಹತ್ರ ಇಡ್ತೀರಾ ಅಥವಾ ನೀವು ಟಿಫಾಯ್ ಮೇಲೆ ಇಡ್ತೀರಾ, ಟೇಬಲ್ ಮೇಲೆ ಇಡ್ತೀರಾ, ಎಲ್ಲಾ ಕಡೆ ಇಟ್ರೂ ಕೂಡ ನಿಮಗೆ ಒಂದು ಹೊಸ ಲುಕ್ ಅನ್ನು ನೀಡುತ್ತೆ, ಅಲಂಕಾರವನ್ನ ನೀಡುತ್ತೆ. ಮನೆಗೆ ಬಂದಿರೋ ನೆಂಟರಿದಾರಲ್ಲ ಸನ್ನರಿ ಕೇಳ್ತಾರೆ, ಅಯ್ಯೋ ಎಲ್ಲ ತಕೊಂಡ್ರಿ ಅಂತ. ಖಂಡಿತವಾಗ್ಲೂ ಕೇಳೇ ಕಾಯ್ತಾರೆ, ಯಾಕಂದ್ರೆ ತುಂಬಾ ಸಪರೇಟ್ ಆಗಿದೆ, ವಿಭಿನ್ನವಾಗಿದೆ. ಗಾಳಿ ಬಂದ್ರು ನೋಡಿ, ನಾರ್ಮಲ್ ಆಗಿರೋ ದೀಪ ಎಲ್ಲ ಇಲ್ಲ ಆರು ಹೋಗುತ್ತೆ. ಸ್ವಲ್ಪ ಗಾಳಿ ಬಂದ್ರೆ ಸಾಕಪ್ಪ ಆರು ಹೋಗುತ್ತೆ, ಮತ್ತೆ ಪದೇ 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 ಹಚ್ಚಬೇಕಾಗುತ್ತೆ, ಇಷ್ಟೇ ಅನ್ಸುತ್ತೆ. ಆದ್ರೆ ಇದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಎಷ್ಟು ಗಾಳಿ ಬಂದ್ರು, ಬಿರುಗಾಳಿ ಬಂದ್ರು ಪರವಾಗಿಲ್ಲಪ್ಪ, ಆರ್ ಹೋಗಲ್ಲ. ಆದ್ರೆ ಮಕ್ಕಳು ಮಕ್ಕಳು ಮನೇಲೇನು ಅಲ್ಲ, ಅವ್ರಿಗೆ ತುಂಬಾನೇ ಅಟ್ರಾಕ್ಟ್ ಆಗ್ಬಿಡುತ್ತೆ ಆ ದೀಪ ನೋಡ್ಬಿಟ್ಟು. ಸಡನ್ ಮುಟ್ಟಕ್ ಹೋಗ್ತಾರೆ, ಕೈ ಎಲ್ಲ ಗಾಯ ಮಾಡ್ಕೊಳ್ತಾರೆ. ಆದ್ರೆ ಇವಾಗ ನಾವು ಕೊಡ್ತಾ ಇರುವಂತಹ ವಾಟರ್ ಸೆನ್ಸರ್ ಪಂಚಮುಖಿ ದೀಪದಲ್ಲಿ ಖಂಡಿತವಾಗ್ಲೂ ಯಾವ್ದೇ ಹೊಗೆ ಕೂಡ ಬರೋದಿಲ್ಲ, ಯಾವ್ದೇ ಬಿಸಿ ಕೂಡ ನಿಮ್ಗೆ ತಟ್ಟೋದಿಲ್ಲ. ಅದ್ರ ಜೊತೆಗೆ ಆ ಮಿನಿ ಮಿನಿ ಲೈಟ್ ಕೂಡ ನಿಮ್ಗೋಸ್ಕರ ಬರ್ತಾ ಇದೆ ಅಂತ ಹೇಳಿದೆ. ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಡೀಲ ನಿಮ್ಗೋಸ್ಕರ ಸಿಗ್ತಾ ಇದೆ. 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ನೀವೇ ನೋಡ್ತಾ ಇದ್ರೆ ದೇವರ ಪೂಜೆ ದೇವರ ಮಂದಿರದಲ್ಲಿ ಖಂಡಿತವಾಗ್ಲೂ ನೀವು ಪೂಜೆ ಮಾಡೇ ಮಾಡ್ತೀರಾ. ಅದೇ ನೀವು ನೋಡ್ತಾ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ ಪರ್ಫೆಕ್ಟ್ ಆಗಿ ನೀರಿನಿಂದ ಇದು ಬೆಳಗ್ತಾ ಇದೆ ಅಲ್ವಾ. ಹೌದು, ನೀರ್ ಹಾಕಿದ್ರೆ ಸಾಕಪ್ಪ, ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಪಳ ಪಳ ಮಿಡಲ್ ಅಲ್ಲಿ ಲೈಟ್ ಕೂಡ ಇದೆ, ಪಳ ಪಳ ಬೇರೆ ಬೇರೆ ಕೂಡ ಸಿಗ್ತಾ ಇದೆ. ಖಂಡಿತವಾಗ್ಲೂ ನೋಡಿ ಸ್ವಲ್ಪ ರೊಟೇಟ್ ಮಾಡಿ ತೋರಿಸ್ತಾ ಇದೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಪಂಚಮುಖಿ ಇರೋದ್ರಿಂದ ತುಂಬಾ ಚೆನ್ನಾಗ್ ಅಂತ ಹೇಳ್ತಾರೆ, ಒಂದು ಶುಭ ಅಂತ ಹೇಳ್ತಾರೆ ಮನೆಗೆ. ಸೊ ಖಂಡಿತವಾಗ್ಲೂ ಇಂಥದೊಂದು ಎಲ್ರ ಮನೆಗೆ ಬೇಕೇ ಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಇಂಥದ್ದಂದ್ರೆ ಯಾವುದು ಇಂಥದ್ದೊಂದು ಅಂದ್ರೆ ಈ ತರ ಇರುವಂತದ್ದು ಯಾವ ತರ ಅಂದ್ರೆ ಪಂಚಮುಖಿ ದೀಪ, ಅದು ಕೂಡ ವಾಟರ್ ಸೆನ್ಸರ್ ಅಲ್ಲಿ. ಯೂಶಲಿ ಎಣ್ಣೆ ಹಾಕ್ಬೇಕಾಗುತ್ತೆ, ಬಟ್ ಈಗ ಎಣ್ಣೆ ಹಾಕುವಂತ ಅವಶ್ಯಕತೆ ಇಲ್ಲ, ಬೆಂಕಿ ಇಲ್ಲ, ಹೊಗೆ ಇಲ್ಲ, ಅವಘಡ ಆಗುವಂತ ಚಾನ್ಸ್ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಜಿಡ್ಡಾಗಲ್ಲ, ಇದು ಅಲಂಕಾರಿಕವಾಗಿ ಬಳಸಬಹುದು. ಮನೆ ಕಾಂಪೌಂಡ್ ಒಳಗಡೆ ನಾವು ಏನ್ ಮಾಡ್ತೀವಿ, ಕಾಂಪೌಂಡ್ ಅಲ್ಲಿ ಇಟ್ಟಿರ್ತೀವಿ, ಆದ್ರೆ ಗಾಳಿ ಬಂದ್ರೆ ನಮ್ಗೆ ಒಂದು ಹೆದರಿಕೆ ಆಗ್ತಾ ಇರುತ್ತೆ. ಜೊತೆಗೆ 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 ಏನಂತಂದ್ರೆ ಈಗ ಮನೆಯಲ್ಲಿ ಹಬ್ಬವನ್ನ ನಿಶ್ಚಿಂತವಿಂದ ಮಾಡಬಹುದು. ಅಯ್ಯೋ ಹೊರಗಡೆ ಇಟ್ಟಿದ್ದೀನಿ, ಮಕ್ಕಳು ಹೋದ್ರೆ ಏನಪ್ಪಾ ಮಾಡೋದು, ಸೀರೆ ಅಥವಾ ದುಪ್ಪಟ್ಟನ ಹಾಕೊಂಡಿರ್ತಾರೆ ಅಂತ ಟೈಮಲ್ಲಿ ಕತ್ಕೊಂಡ್ಬಿಟ್ರೆ ಅಂತ ನಿಮ್ಗೊಂದು ಹಿಂಸೆ ಹೆದರಿಕೆ ಶುರು ಆಗುತ್ತೆ. ಪೇಪರ್ಲಿ ಟಿವಿ ನೋಡ್ತೀರಾ ಬೆಂಕಿಯಿಂದ ಅವಘಡಗಳು ಏನಾಗಿದೆ ಅಂದ್ರೆ ಪೂಜೆಯ ಟೈಮಲ್ಲಿ ಮಾಡಿ, ಆದ್ರೆ ಇದು ಅಲಂಕಾರಿಕವಾಗಿ ಬಳಸಿ ದೇವರ ಮನೆಯಲ್ಲಿ ಅಲಂಕಾರಿಕವಾಗಿ ಚೆನ್ನಾಗಿರುತ್ತೆ. ಮನೆಯ ಮುಂದೆ ಅಂದ್ರೆ ಹೊಸ್ಲು ಇರುತ್ತೆ, ಲೆಫ್ಟ್ ಮತ್ತು ರೈಟು ಇಟ್ಟರೆ ಚೆನ್ನಾಗಿರ್ತಲ್ವಾ. ಈ ಕಾರ್ತಿಕ ಮಾಸದಲ್ಲಂತೂ ಅದ್ಭುತವಾಗಿರುತ್ತೆ. ಹಬ್ಬ ಯಾವುದೇ ಇರಲಿ, ತುಳಸಿ ಗಿಡಕ್ಕೆ ನಾವು ಪೂಜೆ ಮಾಡ್ತಿರ್ತೀವಿ ಅಲ್ಲಿಡಿ. ಓಕೆ, ಪ್ರತಿದಿನ ಸಂಜೆ 6 ರಿಂದ 7 ಗಂಟೆ ದೀಪ ಬೆಳಗ್ಬೇಕಂತೆ ಮನೆ ಹೊರಗಡೆ ಇಟ್ಟಾಗ, ಎಷ್ಟು ಚೆನ್ನಾಗಿರ್ತಲ್ವಾ. ಆದ್ರೆ ಅವಕಾಶಗಳು ತುಂಬಾ ಇದೆ ಇದನ್ನ ಬಳಸಿ ಅಲಂಕಾರಕವಾಗಿ ನೋಡೋದಕ್ಕೆ. ಅದಕ್ಕಾಗಿ ಈ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ, ಖಂಡಿತವಾಗ್ಲೂ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಈಗ ಹಬ್ಬಗಳಂತೂ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ, ನವರಾತ್ರಿ ಬರ್ತಾ ಇದೆ, ತುಳಸಿ ಪೂಜೆ ಬರ್ತಾ ಇದೆ, ಹೀಗೆ ಹಬ್ಬಗಳು ಬರ್ತಾ ಇದೆ. ಆದ್ರೆ ನಿಮ್ಗೆ ಅಲಂಕಾರಿಕವಾಗಿ ಈ ತರ ರಂಗೋಲಿ ಮೇಲೆ ಅಲಂಕಾರಿಕವಾಗಿ ನೀವು ಬಳಸಬೇಕು ಅಂತ ಅನ್ಕೊಂಡ್ರೆ ಹಾಗೂ ಕೂಡ ಬಳಸಬಹುದು. ಈಗ ಮನೆಯವರೆಲ್ಲ ಸೇರಿ ಚೆನ್ನಾಗಿ ರಂಗೋಲಿ ಹಾಕ್ತಾರೆ, ಆ ಮಿಡ್ಲಲ್ಲಿ ಹೂಗಳನ್ನ ಹಾಕ್ತಾರೆ ಅಥವಾ ಏನಾದ್ರು ಹೊಸ ಡಿಸೈನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂತ ಸಮಯದಲ್ಲಿ ಆ ದೊಡ್ಡ ರಂಗೋಲಿಗೆ ಮಿಡ್ಲಲ್ಲಿ ಈ ತರದೊಂದು ಪಂಚಮುಖಿ ದೀಪವನ್ನ ಇಟ್ಟರೆ ಎಷ್ಟು ಅಲಂಕಾರವಾಗಿ ಕಾಣುತ್ತಲ್ವಾ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂದು ಡೆಕೋರೇಟಿವ್ ಅಂತಾನೆ ಹೇಳ್ಬಹುದು. ರಂಗೋಲಿ ಹಾಕೋ ಮುಂಚೆ ಸೋನಾಲಿ ಅವರು ಇವಾಗ ಏನ್ ಮಾಡ್ತಿದ್ರೆ ರಂಗೋಲಿಗಳ ಮಧ್ಯದಲ್ಲಿ ಆ ದೀಪ ಇಟ್ಟಿದ್ದಾರೆ. ಯೂಶಲಿ ರಂಗೋಲಿ ಎಲ್ಲಿರ್ತೀವಿ ಅಂತ ಹಾಕ್ತೀವಿ ಅಂತಂದ್ರೆ ಮನೆಯಿಂದ ಹೊರಗಡೆ ಅಂದ್ರೆ ರೋಡ್ ಅಲ್ಲಿ, ರೋಡ್ ಸೈಡ್ ಅಲ್ಲಿ. ಎಸ್ಪೆಷಲಿ ಈ ಹಳ್ಳಿಗಳ ಕಡೆ ಚೆನ್ನಾಗಿರುತ್ತೆ ಈ ಚೆಂಡು ಅಂತ ಬರುತ್ತೆ, ಚೆಂಡು ಆ ಒಂದು ತೊಪ್ಪೆ ಸಗಣಿ ಎಲ್ಲ ಕಚ್ಬಿಟ್ಟು ಕಲ್ಸ್ಬಿಟ್ಟು ಇಟ್ಟಿರ್ತಾರೆ ಉಂಡೆ ಮಾಡ್ಬಿಟ್ಟು, ಅದನ್ನು ಇಟ್ಟಿರ್ತಾರೆ. ಆ ಕಡೆ ಬಂದ ಚೆಂಡು ಜಾಸ್ತಿ ಇರುತ್ತೆ, ಅದ್ರ ಮೇಲೆ ದೀಪ ಇಡ್ತಾರೆ. ರಾತ್ರಿ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಜಾಸ್ತಿ ಹೊತ್ತು ಇರಲ್ಲ, ಯಾಕೆ ಗಾಳಿ ಬಂದು ಎಲ್ಲವನ್ನ ಆರಿಸ್ಬಿಡುತ್ತೆ. ಬಟ್ ಈಗ ಗಾಳಿ ಬಂದ್ರು ಪರವಾಗಿಲ್ಲ, ಬೆಂಕಿ ಬರಲ್ಲ, ಹೊಗೆ ಇಲ್ಲ, ನಿಶ್ಚಿಂತೆಯಿಂದ ಬೆಳಗಬಹುದು, ಅಲಂಕಾರಿಕವಾಗಿ ಬಳಸಬಹುದು, ಕ್ರಿಯೇಟಿವ್ ಆಗಿದೆ, ಇನ್ನೋವೇಟಿವ್ ಆಗಿದೆ. ನೋಡಿ ಗಾಳಿ ಬಂತ. ಓಕೆ, ಫ್ಯಾನ್ ಅನ್ನ ಒಂದು ಬರೀ ಕೇವಲ ಒಂದೇ ಒಂದು ಸ್ಪೀಡ್ ಅಲ್ಲಿ ಇಟ್ಟಿದೀವಿ, 5 ಸ್ಪೀಡು. ಒಂದು ಸ್ಪೀಡ್ ಇಟ್ಟಾಗ ಎಲ್ಲವೂ ಕೂಡ ಹೊರಟೋಗಿದೆ, ಆದ್ರೆ ಇದು 6 ಇಲ್ಲ, ನೀಟ್ ಆಗಿದೆ. ಇದೊಂದು ವ್ಯತ್ಯಾಸವನ್ನ ನೀವು ನೋಡಬಹುದು. ಖಂಡಿತವಾಗ್ಲೂ ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರುತ್ತೆ ಅಂತ ಹೇಳ್ಬೋದು. 399 ರೂಪಾಯಿಗೆ ನಿಮ್ಮ ಮನೆಯ ಹಬ್ಬಗಳಲ್ಲಿ ಅಲಂಕಾರಿಕವಾಗಿ ಬಳಸಿ ಖಂಡಿತವಾಗ್ಲೂ. ಯಾಕಂದ್ರೆ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರುತ್ತೆ, ನೀರ್ ಹಾಕ್ರಪ್ಪ ಅಷ್ಟೇ ಅಷ್ಟೇ ಹಾಕಿ ನೀರ್ ಹಾಕಿದ್ರೆ ಇದು ಆರಾಮವಾಗಿ ಬೆಳಗುತ್ತೆ. ನೀವೇ ನೋಡ್ತಾ ಇದ್ರಾ, ಪರ್ಫೆಕ್ಟ್ ಅಲ್ವಾ ಇದು. ಖಂಡಿತವಾಗ್ಲೂ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನೋಡಿ ಸ್ವಲ್ಪ ನೀರ್ ಹಾಕದ ತಕ್ಷಣ ನೋಡಿ ಪಳ 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 ಅಂತ ಮಿಂಚ್ತಾ ಇದೆ, ಮಿಡಲ್ ಲೈಟ್ಸ್ ಕೂಡ ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರೋ ಲುಕ್ ಕೊಡ್ತಾ ಇದೆ, ಒಂದು ಡೆಕೋರೇಟಿವ್ ಅಂತ ಹೇಳ್ಬೋದು. ನೋಡಿ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು, ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ, ಸ್ವಲ್ಪ ನೀರ್ ಹಾಕಿದ ತಕ್ಷಣ ಪಳ 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 ಅಂತ ಮಿಂಚ್ತಾ ಇದೆ.
ರಂಗೋಲಿ ಮೇಲೆ ಇಡ್ತೀರಾ, ಮನೆ ಒಳಗಡೆ ಇಡಿ, ಹೊರಗಡೆ ಇಲ್ಲಿ ಎಲ್ಲಿಟ್ರು ಸೂಪರ್ ಅಂತ ಹೇಳೇ ಹೇಳ್ತಾರಪ್ಪ. ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ. ನೀವೇ ನೋಡ್ತಾ ಇದ್ರ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರುತ್ತೆ 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ. ನಾರ್ತೋಲ್ ಕನ್ನಡದಲ್ಲಿ ನಿಮ್ಗೋಸ್ಕರ ಬರ್ತಾ ಇದೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ. ಇದು ನಿಜವಾಗ್ಲೂ ಜಾದು ದೀಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮಾಡರ್ನ್ ಯುಗದಲ್ಲಿ ಈ ದೀಪಕ್ಕೆ ಎಣ್ಣೆ ಹಾಕ್ಬೇಕು, ತುಪ್ಪ ಹಾಕ್ಬೇಕು ಅನ್ನುವಂತ ಅವಶ್ಯಕತೆ ಇರೋದಿಲ್ಲ. ನೀವು ನೀರನ್ನ ಬೆಳೆಸಿ ಈ ವಾಟರ್ ಸೆನ್ಸರ್ ದೀಪವನ್ನ ಬೆಳಗಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಅಥವಾ ನೀವು ಟೇಬಲ್ ಅಲ್ಲಿ ರಂಗೋಲಿ ಡಿಸೈನ್ ಮೇಲೆ ಇದನ್ನ ಇಡ್ತೀರಾ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೂಡ ಇದು ಸರಿಯಾಗಿ ಹೊಂದುತ್ತೆ. ನಿಮ್ಮ ಮನೆಯ ಹಬ್ಬವನ್ನ ಮತ್ತಷ್ಟು ಇದು ಬೆಳಗುತ್ತೆ. ನಾರ್ಮಲ್ ದೀಪ ಬಳಸ್ತೀರಂದ್ರೆ ಆರಿ ಹೋಗುತ್ತೆ, ಎಣ್ಣೆ ಖಾಲಿಯಾಗಿ ಹೋಗುತ್ತೆ. ಆದ್ರೆ ಇದು ವಾಟರ್ ಸೆನ್ಸರ್ ದೀಪ ಆಗಿರೋದ್ರಿಂದ ಮಕ್ಕಳು ಮುಟ್ಟಿ ಮಕ್ಕಳು ಕೈಯನ್ನ ಸುಟ್ಕೊಳ್ತಾರೆ ಅನ್ನುವಂತ ಭಯ ಕೂಡ ನಿಮ್ಗೆ ಇರೋದಿಲ್ಲ. ಹಾಗಾಗಿ ನಿಶ್ಚಿಂತೆಯಿಂದ ನಿಮ್ಮ ಹಬ್ಬಗಳನ್ನ ನೀವು ಸೆಲೆಬ್ರೇಟ್ ಮಾಡಬಹುದು. ನಿಮ್ಗೆ ಈಗ ಇಷ್ಟ ಆಗಿದ್ರೆ ಈ ಕೂಡಲೇ ಆರ್ಡರ್ ಮಾಡಿ. ವಾಟರ್ ಸೆನ್ಸರ್ ಪಂಚಮಕ್ಕೆ ದೀಪ ಡಿಫ್ರೆಂಟ್ ಆಗಿದೆ, ಇನ್ನೋವೇಟಿವ್ ಆಗಿದೆ, ಕ್ರಿಯೇಟಿವ್ ಆಗಿದೆ. ಯಾಕೆ ನಾರ್ಮಲಿ ದೀಪಕ್ಕೆ ಏನಾಗ್ತಾರೆ, ಎಣ್ಣೆ ಬೇಡ, ಮತ್ತೆ ನೀರು. ಇದು ವಾಟರ್ ಸೆನ್ಸರ್ ಇಂದ ವರ್ಕ್ ಆಗುತ್ತೆ. ಹೇಳಿ ಇವಾಗ. ಅದೇ ನಂಗೆ ಕ್ಯೂರಿಯಾಸಿಟಿ ಆಗ್ತದೆ, ನೀರ್ ಹಾಕಿದ್ರೆ ದೀಪ ಬೆಳಗುತ್ತೆ ಅಂತ. ಆದ್ರೆ ನಾವು ನಿಮ್ಗೋಸ್ಕರ ಕೊಡ್ತಾ ಇದೀವಿ, ನೀರ್ ಹಾಕಿದ್ರೆ ದೀಪ ಬೆಳಗುತ್ತೆ. ನಿಮ್ಗೆ ಜಾಸ್ತಿ ಖರ್ಚಿರೋದಿಲ್ಲ, ಮನೇಲಿ ನೀರಂತೂ ನಮ್ಗೆ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ. ಖಾಲಿ ನೀರನ್ನ ಹಾಕಿದ್ರೆ ದೀಪ ಬೆಳಗ್ ಬಿಡುತ್ತೆ. ಅದ್ರ ಜೊತೆಗೆ ಆ ಮಿಡ್ಲ್ ಅಲ್ಲಿ ನಿಮ್ಗೆ ಚೆನ್ನಾಗಿರುತ್ತೆ ಲೈಟ್ಸ್ ಕೂಡ ಇರೋದ್ರಿಂದ ಕಂಪ್ಲೀಟ್ ಆಗಿ ಡೆಕೋರೇಟಿವ್ ಆಗಿ ನೀವು ಯೂಸ್ ಮಾಡಬಹುದು, ಅಲಂಕಾರಿಕವಾಗಿ ನೀವು ಯೂಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಆಗಿದೆ. ಆದ್ರೆ ಸೋನಾಲಿ 13 ನಿಮಿಷ ಮಾತ್ರ ಬಾಕಿ ಇದೆ, ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡ್ಬೇಕಲ್ಲ. ಖಂಡಿತವಾಗ್ಲೂ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಲೇಬೇಕು. ಬ್ಯಾಂಗ್ಳೂರ್, ಮೈಸೂರು, ಬಿಜಾಪುರ, ಐಹೊಳೆ, ಪಟ್ಟದಕಲ್, ಹಾವೇರಿ ಎಲ್ಲಾ ಕಡೆಯಿಂದ ಹೆವಿ ಡಿಮಾಂಡ್ ಅಂತ ಹೇಳ್ಬೋದು. ಹೊರಗಡೆಯಲ್ಲೂ ಕೂಡ ಇಡಬಹುದು ನೋಡಿ. ಈ ತರ ರಂಗೋಲಿ ಹಾಕೋ ಬದಲು ಈ ತರ ಹೂಗಳಿಟ್ಟು ಮಿಡಲ್ ಅಲ್ಲಿ ಪಂಚಮುಖಿ ದೀಪ ಇಟ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಮನೆ ಹೊರಗಡೆ ಕೂಡ ಯೂಸ್ ಮಾಡಬಹುದು, ಮನೆ ಒಳಗಡೆ ಕೂಡ ಬಳಸಬಹುದು. ಅದ್ರ ಜೊತೆಗೆ ಮಂದಿರದಲ್ಲಿ ಬಳಸ್ತೀನಿ ಅಂದ್ರೆ ಮಂದಿರದಲ್ಲಿ ಕೂಡ ಬಳಸಬಹುದು. ಆದ್ರೆ ನೀವು ಹೇಳಿ ಈ ತರ ಚೆನ್ನಾಗಿರುವಂತಹ ಸೇವಂತಿಗೆ, ಗೊಡ್ಡೆ ಹೂ, ಮಲ್ಲಿಗೆ, ಗುಲಾಬಿ ಈ ತರ ಎಲ್ಲ ಹಾಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತೀವಿ, ಚೆನ್ನಾಗಿರುವಂತ ರಂಗೋಲಿ ಹಾಕಿರ್ತೀವಿ, ಆ ಮಿಡ್ಲ್ ಅಲ್ಲಿ ಒಂದು ಜಾಗ ಖಾಲಿ ಇರುತ್ತಲ್ಲ, ಅವಾಗ ಏನ್ ಇಡೋದು, ಏನ್ ಕ್ರಿಯೇಟಿವ್ ಆಗಿ ಮಾಡೋದು ಅಂತ ಗೊತ್ತೇ ಆಗೋದಿಲ್ಲ. ಇವಾಗ ನೀವು ಅದಕ್ಕೆ ಪರ್ಫೆಕ್ಟ್ ಆಗಿ ಕ್ರಿಯೇಟಿವ್ ಆಗಿರುತ್ತೆ. ಅದು ಪಂಚಮುಖಿ ದೀಪ ಅಂತ ಹೇಳ್ಬೋದು ನೋಡಿ. ನಾರ್ಮಲ್ ಆಗಿ ಒಂದು ಗಾಳಿ ಆಗಿರುತ್ತೆ, ಆದ್ರೆ ಇವಾಗ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೋಸ್ಕರ ಅಲ್ವಾ ನಿಖಿಲ್? ಖಂಡಿತವಾಗ್ಲು. ಅದ್ರ ಜೊತೆಗೆ ವಿಶೇಷ ಏನು ನೋಡಿ, ಇದೇ ವಿಶೇಷ, ರಂಗೋಲಿ ಇಟ್ಟಿರ್ತೀರಾ ಅಂತ ಟೈಮ್ ಅಲ್ಲಿ ನಾವು ಪಂಚಭೂತಗಳನ್ನ ನಂಬ್ತೀವಿ. ಅರ್ತ್ ಸ್ಕೈ ಇರ್ಬೋದು, ಅಂದ್ರೆ ಪಂಚಭೂತಗಳಿಂದ ಗಾಳಿ, ಅದು ಮುಖ್ಯವಾಗಿ ಈ ಭೂಮಿ. ಅಂದ್ರೆ ಪಂಚಭೂತಗಳು ಅಂದ್ರೆ ಅಷ್ಟೇ ವಿಶೇಷವಾಗಿರುತ್ತೆ. ಅಂದ್ರೆ ಪಂಚಭೂತಗಳನ್ನ ನಾವು ನಂಬ್ತೀವಿ. ಅದೇ ರೀತಿಯಾಗಿ ಇದು ಪಂಚ ಅಂದ್ರೆ ಏನು, ಐದು. ಪಂಚಮುಖಿ, ಮುಖಿ ಅಂದ್ರೇನು, ಮುಖ ಅಂತ. ಪಂಚಮುಖಿ, ಐದು ಮುಖ ಇರುವಂತಹ ದೀಪ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಮುಖ್ಯವಾಗಿ ಪೂಜೆ ಮಾಡೋ ಟೈಮ್ ಅಲ್ಲಿ ಇದರ ಬಳಕೆಯನ್ನ ಮಾಡಿದ್ರೆ ಅದ್ಭುತವಾಗಿರುತ್ತೆ, ಚೆನ್ನಾಗಿ ಕಾಣ್ತದೆ. ಹೆಂಗೋ ಸೀರಿಯಸ್ ಅಂತ ಆಗ್ತಿರಲ್ವಾ, ಅದೇ ರೀತಿಯಾಗಿ ಡೆಕೋರೇಟಿವ್ ಆಗಿ ಒಂದು ಕ್ರಿಯೇಟಿವ್ ಆಗಿ ಬೆಳಗಿಸಬಹುದು. 399ಕ್ಕೆ ಈ ದೀಪಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ, ಜಿಡ್ಡಾಗಲ್ಲ, ಹೊಗೆ ಬರಲ್ಲ, ಅವಘಡಗಳು ಸಂಭವಿಸೋದು ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಗಾಳಿ ಬಂದ್ರೆ ಕೆರೆ ಮಾಡಲ್ಲ ರೀ, ನೀರ್ ಹಾಕಿದ್ರೆ ಸಾಕು, ದೀಪ ಬೆಳಗುತ್ತೆ, ಉರಿಯುತ್ತೆ. ಖಂಡಿತವಾಗ್ಲೂ ಬೆಳಗುತ್ತೆ. ವಿಶೇಷ ಸಂದರ್ಭ, ಮನೇಲಿ ಹಬ್ಬಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನೀವ್ ಎಲ್ರನ್ನ ಕೂಡ ಇಂಪ್ರೆಸ್ ಮಾಡಬಹುದು. ಮನೆಗೆ ನೆಂಟರು ಬರ್ತಾರೆ ನಿಖಿಲ್ ಅವರೇ, ಆವಾಗ ಎಣ್ಣೆ ಹಾಕ್ತಾ ಇಲ್ಲ ನಾನು, ನಾನು ನೀರ್ ಹಾಕಿ ತೋರಿಸ್ತಾ ಇದೀನಿ, ದೀಪ ಉರಿಸ್ತಾ ಇದೀನಿ ಅಂತ ನಿಮ್ಗೆ ಪ್ರೌಡ್ ಆಗಿ ಫೀಲ್ ಮಾಡಬಹುದು. ಯಾಕಂದ್ರೆ ಹಬ್ಬಗಳಲ್ಲಿ ಎಲ್ಲರ ಜೊತೆ ಎಲ್ರಿಗೂ ಆಸೆ ಇರುತ್ತೆ, ಯಾಕೆ ಚೆನ್ನಾಗಿರೋ ಸೀರೆ ಉಟ್ಕೊಳ್ತಾರೆ, ಯಾಕೆ ಚೆನ್ನಾಗಿರೋ ಡ್ರೆಸ್ ಹಾಕ್ತಾರೆ, ಯಾಕೆ ಮನೇನ ಅಲಂಕಾರ ಮಾಡ್ತಾರೆ, ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಹಾಗೆ ಈ ತರ ಅಂದ್ರೆ ಪಂಚಮುಖಿ ದೀಪನ ಕೂಡ ನೀವು ತಗೊಂಡು ನೀರ್ ಹಾಕಿ ಅದನ್ನ ಬೆಳಗಿದ್ರೆ ವಾವ್, ಸೂಪರ್ ಅಂದ್ಬಿಡ್ತಾರೆ. ಹೌದು, 100 ರೂಪಾಯಿ ಕೈಗೆ ದುಡ್ಡು ಕೊಟ್ಟೋಗ್ಬಿಡ್ತಾರೆ, ಅಷ್ಟು ಇಂಪ್ರೆಸ್ ಆಗ್ಬಿಡ್ತಾರೆ. ಅಂದ್ರೆ ಮಕ್ಕಳಿದ್ದಾಗ ಅಲ್ವಾ, ಆದ್ರೆ ಈಗಿದೆಯಲ್ಲ, ಇದು ವಿಶೇಷವಾಗಿದೆ. ಮತ್ತೆ ಮತ್ತೆ ಹೇಳ್ತಾ ಇದೀವಿ, ಏನ್ ವಿಶೇಷ, ಗಾಳಿ ಬಂದ್ರೆ ನಾರ್ಮಲ್ ಆದಂತ ದೀಪ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ಆ ದೀಪ ಬೇಡ, ಇದೇ ದೀಪ ರಿಪ್ಲೇಸ್ಮೆಂಟ್. ಅದೇನು ಹೇಳ್ತಾ ಇಲ್ಲ, ದೇವರ ಮುಂದೆ ಶ್ರೇಷ್ಠವಾಗಿ ಅದೇ ದೀಪವನ್ನ ಬೆಳಗ್ಬೇಕಾಗುತ್ತೆ, ಅದೇ ಬತ್ತಿ ಇಟ್ಟು ಅದೇ ಎಣ್ಣೆ ಇಟ್ಟು. ಆದ್ರೆ ಈಗ ಇದು ಅಲಂಕಾರಿಕವಾಗಿ ಮನೆಯಿಂದ ಹೊರಗಡೆ ಕಾಂಪೌಂಡ್ ಮೇಲೆ ಬೆಳಗಕ್ಕಾಗತ್ತೆ, ಇಲ್ಲ ಜಿಡ್ಡಾಗುತ್ತೋ ಅನ್ನೋ ಅವಶ್ಯಕತೆ ಬರಲ್ಲ. ಇವನ್ ರಂಗೋಲಿ ಮಧ್ಯದಲ್ಲಿ, ಜೊತೆಗೆ ಬಾಗಿಲು ಲೆಫ್ಟ್ ಮತ್ತೆ ರೈಟ್ ಅಲ್ಲಿ, ಇದು ಸೋಮವಾರ ಇದ್ದಾಗ ಖಂಡಿತ ಬಳಕೆಯನ್ನ ಮಾಡಬಹುದು, ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. 10 ನಿಮಿಷಗಳು ಮಾತ್ರ ಬಾಕಿದೆ ನಿಮ್ಗೋಸ್ಕರ ಬರ್ತಾ ಇರೋದು ಅಂತ ಹೇಳ್ಬೋದು. ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೋಸ್ಕರ ಅಂದ್ರೆ. ಆದ್ರೆ ಇವಾಗ ಪಂಚಮುಖಿ ದೀಪವನ್ನ ಬೆಳಗಿಸೋದು ಬಹಳಷ್ಟು ಮುಖ್ಯ ಆಗುತ್ತೆ. ಕೇವಲ ನೀರನ್ನ ಹಾಕಿ ಈ ಪಂಚಮುಖಿ ದೀಪಗಳನ್ನ ನೀವು ಬೆಳಗಿಸಬಹುದು. ಖಂಡಿತವಾಗ್ಲೂ ಇವಾಗ ನೀವೇ ನೋಡ್ತಾ ಇದ್ರೆ ಪರ್ಫೆಕ್ಟ್ ಆಗಿ ಈ ಪಂಚಮುಖಿ ದೀಪಗಳನ್ನ ನೀರನ್ನ ಹಾಕಿ ಬೆಳಗ್ಲಿಕ್ಕೆ
ಒದಗಿಸೋದಿಕ್ಕಾಗುತ್ತೆ. ತುಪ್ಪ ಬೇಡ, ಎಣ್ಣೆ ಬೇಡ, ಅಥವಾ ಯಾವುದೇ ಒಂದು ನಿಮಗೆ ಖರ್ಚು ಇರೋದಿಲ್ಲ. ಕಡಿಮೆ ಖರ್ಚಲ್ಲಿ ನೀರು ಅಂದ್ರೆ 399 ರೂಪಾಯಿ ನೀವು ಅಷ್ಟೇ ನೀವು ಇನ್ವೆಸ್ಟ್ ಮಾಡಿದ್ರೆ ಆಯ್ತು, ನೀರನ್ನ ಹಾಕಿ ಬೆಳಗ್ಬಹುದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಬಹಳಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾಕಂದ್ರೆ ಪ್ರತಿಯೊಂದು ದೀಪವೂ ಕೂಡ ನೀರನ್ನ ಹಾಕಿದ್ರೆ ಬೆಳಗುತ್ತೆ. ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮ್ಗೋಸ್ಕರ. ಖಂಡಿತವಾಗ್ಲು ಅಬ್ಬಾಬಾಬಾಬಾ ಎಂತ ಚೆನ್ನಾಗಿದೆ ಅಂತಂದ್ರೆ, ಬೆಳಕು ಬೆಳಕದ ಚೆನ್ನಾಗಿದೆ ಅಂದ್ರೆ ಹಬ್ಬವನ್ನ ಯಾವ್ದು ಕೂಡ ಬೆಳಕಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತೆ. ಕತ್ತಲಿನಿಂದ ಬೆಳಕಿನೆಡೆಗೆ, ಬೆಳಕು ಇಷ್ಟೊಂದು ಬ್ಯೂಟಿಫುಲ್ ಆಗಿರ್ಬೇಕಂತೆ. ಬೆಳಕು ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆ ಅಂತ. ಈ ಒಂದು ಕತ್ತಲೆಯ ಹಬ್ಬ ಇರ್ಬೋದು, ಬೆಳಕಿನ ಹಬ್ಬವನ್ನ ಬಂದು ನೀವು ಚೇಂಜ್ ಮಾಡ್ಬೇಕಾದ್ರೆ ಇಷ್ಟು ಚೆನ್ನಾಗಿರ್ಬೇಕಂತೆ. ಮಧ್ಯದಲ್ಲಿ ಒಂದು ಅದ್ಭುತವಾದಂತಹ ಮಲ್ಟಿ ಕಲರ್ ಲೈಟ್ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಇದು ಬ್ಯಾಟ್ರಿಯಲ್ಲಿ ವರ್ಕ್ ಆಗುತ್ತೆ. ನೀರು ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಖಂಡಿತವಾಗ್ಲೂ ನೀರು ಹಾಕಿದ್ರೆ ದೀಪ ಆನ್ ಆಗುತ್ತೆ. ನೋಡಿ ಈ ತರ ಹೂಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿರುವಂತ ರಂಗೋಲಿ ಹಾಕಿರ್ತೀರಾ, ಅಂತ ಸಮಯದಲ್ಲಿ ಒಂದು ಮಿಡ್ಡಲ್ಲಿ ಚೆನ್ನಾಗಿರುವಂತ ದೀಪ ಇಡ್ಬೇಕು. ಈಗ ಐದೈದು ದೀಪ ಸಪರೇಟ್ ಆಗಿಟ್ರೆ ಏನಾಗುತ್ತೆ, ಎಣ್ಣೆ ಚೆಲ್ಲೋಗುತ್ತೆ, ಆ ಜಾಗ ಗಲೀಜಾಗುತ್ತೆ, ಕಷ್ಟ ಆಗ್ಬಿಡುತ್ತೆ. ಆದ್ರೆ ಇವಾಗ ನೀವೇ ನೋಡ್ತಾ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಎಲ್ಲೂ ಕೂಡ ಮೆಸ್ಸಿ ಮೆಸ್ಸಿ ಅನ್ಸೋದಿಲ್ಲ, ಗಲೀಜು ಅಂತ ಅನ್ಸೋದಿಲ್ಲ. ಈಸಿಯಾಗಿ ಚೆನ್ನಾಗಿರುವಂತ ಡೆಕೋರೇಟಿವ್ ಅಲಂಕಾರಿಕವಾಗಿರುವಂತ ಪಂಚಮುಖಿ ದೀಪ ನಿಮ್ಮ ಮನೆಗೆ ಬರುತ್ತೆ. ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಗೋಸ್ಕರ 50% ಡಿಸ್ಕೌಂಟ್ ಅಲ್ಲಿ ಬೇರೆ ಕೊಡ್ತಾ ಇದೀವಿ. ಫ್ಯಾನ್ ಗಾಳಿ ನೋಡಿ, ಒಂದೇ ಸ್ಪೀಡ್ ಅಲ್ಲಿ ಎರಡು ಕಡೆ ನಾವು ಫ್ಯಾನ್ ಆನ್ ಮಾಡಿದೀವಿ. ನಾರ್ಮಲ್ ದೀಪ ಆರೋಗ್ಬಿಡ್ತು, ಏನ್ ಮಾಡೋಕಾಗುತ್ತೆ ವಾಪಸ್ ಅದನ್ನ ಹಚ್ಚಿಸ್ಕೋಬೇಕು, ಹೊತ್ತಿಸ್ಬೇಕು ಅಂತ ಕಷ್ಟ ಇರುತ್ತೆ. ಆದ್ರೆ ಇವಾಗ ನಾವು ಕೊಡ್ತಾ ಇರುವಂತಹ ಪಂಚಮುಖಿ ದೀಪ ನೋಡಿ, ಆರು ಹೋಗೋದಿಲ್ಲ, ನಿಮ್ಗೆ ಸ್ಮೋಕ್ ಇರೋದಿಲ್ಲ, ಹೊಗೆ ಇಲ್ಲ, ಏನೂ ಇಲ್ಲ, ನಿಮ್ಗೆ ಆರಾಮಾಗಿ ಒಂದು ಒಳ್ಳೆ ಅಲಂಕಾರ ಕೊಡುತ್ತೆ. ಹೌದೌದು, ನೀಟಾಗಿ ಸೀರೆ ಹಾಕೊಂಡು ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಸೋನಲ್ಲಿ ಅವರು. ಯಾಕೆ ದೀಪವನ್ನ ಬೆಳಗೋದಕ್ಕೆ ಇಲ್ಲಿ ವಿಶೇಷವಾಗಿ ಮನೆಯಲ್ಲಿ ಈ ಹಾಲ್ ಅಲ್ಲಿ ಕೂಡ ಈ ರೀತಿಯಾಗಿ ಪೇಂಟ್ ಕೂಡ ಮಾಡಿಸಿರ್ತಾರೆ ರಂಗೋಲಿ. ಅದ್ರ ಮಧ್ಯದಲ್ಲಿ ದೀಪ ಇಟ್ಟರೆ ಚೆನ್ನಾಗಿರುತ್ತೆ. ಬೇರೆದಾದ್ರೆ ಏನಾಗುತ್ತೆ ಅಂತಂದ್ರೆ ಆರೋಗುತ್ತೆ, ಜಿಡ್ಡು ಜಿಡ್ ಆಗ್ತಾ ಇರುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಈಗ ಬೇಡ, ಬರೀ ನೀರು ಹಾಕಿ, ಆ ನೀರು ಅಷ್ಟೇ ಇರುತ್ತೆ, ಮತ್ತೆ ಮತ್ತೆ ನೀರು ಹಾಕ್ಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಆ ನೀರು ಅಲ್ಲೇ ಇರುತ್ತೆ, ಅದು ಕರ್ಗೋಗುತ್ತೆ ಹಿಂಗೋಗುತ್ತೆ ಅನ್ನೋ ಅವಶ್ಯಕತೆ ಬರಲ್ಲ, ಅಲ್ಲೇ ಇರುತ್ತೆ. ಆದ್ರೆ ದೀಪ ಬೆಳಗುತ್ತೆ, ಇನ್ನೋವೇಟಿವ್ ಆಗಿ ಬೆಳಗುತ್ತೆ, ಕ್ರಿಯೇಟಿವ್ ಆಗಿ ಬೆಳಗುತ್ತೆ. ಹಬ್ಬದಲ್ಲಿ ಎಲ್ಲರೂ ಕೂಡ ಬರಬೇಕು, ಸೇರ್ಬೇಕು, ಆಗ ದೀಪವನ್ನ ಬೆಳಗ್ಬೇಕು. ಇಲ್ಲಿ ಅಲಂಕಾರಿಕವಾಗಿ ಅದ್ಭುತವಾಗಿರುತ್ತೆ. ನೋಡಿ ಗಾಳಿ ಬರ್ತಾ ಇದೆ, ಸಿಕ್ಕಾಪಡೆ ಗಾಳಿ ಬರ್ತಿದ್ಯಾ, ಯೋಚನೆ ಮಾಡೋಕೆ ಹೋಗ್ಬೇಡಿ. ಹಬ್ಬದಲ್ಲಿ ಬೆಳಗುತ್ತೆ ಈ ದೀಪ, ಗಾಳಿ ಬಂದ್ರೂ ಪರವಾಗಿಲ್ಲ, ಇಲ್ಲಿ ಬೆಂಕಿ ಇಲ್ಲ, ಸ್ಮೋಕ್ ಇಲ್ಲ. ಖಂಡಿತವಾಗ್ಲೂ, ಆದ್ರೆ ನೀವು ಬೇಗ ಬೇಗ ಕಾಲ್ ಮಾಡಿ ಇದನ್ನ ಆರ್ಡರ್ ಮಾಡ್ಲೇಬೇಕಾಗುತ್ತೆ. ನಿಮ್ಮ ಮನೆಯ ಹಬ್ಬವನ್ನ ತುಂಬಾ ಸ್ಪೆಷಲ್ ಆಗಿ ಆಚರಿಸಿದ್ರೆ ಪ್ರತಿದಿನ ನೀವು ಪ್ರತಿ ವರ್ಷನೂ ಯೋಚನೆ ಮಾಡ್ತಾ ಇರ್ತೀರಿ, ಏನ್ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ, ಏನ್ ಹೊಸ ತಿಂಡಿ ಮಾಡೋಣ, ಹೇಗಿರುವಂತ ಬಟ್ಟೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ಈ ತರ ರಂಗೋಲಿ ಹಾಕ್ತಾ ಇರ್ತೀರಾ, ಮನೇಲಿ ದೇವ್ರ ಮಂದಿರದಲ್ಲಿ ಆಗಿರ್ಬೋದು ಅಥವಾ ಸಿಟ್ಔಟ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಒಂದು ದೀಪವನ್ನ ಬೆಳಗ್ಬೇಕು ಅಂತ ಯೋಚನೆ ಮಾಡಿದಾಗ ಸ್ಪೆಷಲ್ ಆಗಿರುವಂತ ದೀಪ ಬೇಕು ತಾನೆ. ಅದಕ್ಕೋಸ್ಕರ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರ್ತಾ ಇದೆ. ವಾಟರ್ ಸೆನ್ಸರ್ ಅಂದ್ರೆ ನೀರನ್ನ ಹಾಕಿದ್ರೆ ಬೆಳಗುವಂತಹ ಒಂದು ದೀಪ. ಎಣ್ಣೆ ಬೇಡ, ಎಣ್ಣೆಯ ಬದಲಾಗಿ ಏನ್ ಬೇಕು, ನೀರು ಬೇಕು, ಬೇಕೇ ಬೇಕು. ಆಗ ನಿಮ್ಮ ಮನೆಗೆ ಈ ಒಂದು ವಾಟರ್ ಸೆನ್ಸರ್ ಪಂಚಮುಖಿ ದೀಪ ಬೇಕಾಗುತ್ತೆ. ಇದನ್ನ ಹಚ್ಚಿದ್ರೆ ಅದ್ಭುತ, ಯಾಕಂತಂದ್ರೆ ಜಿಡ್ಡೆಲ್ಲ ಆಗಲ್ಲ, ಗಾಳಿ ಬಂದು ತಲೆ ಕೆಸ್ಕೊಳ್ಳಲ್ಲ, ಮಕ್ಕಳುಗಳು ಬರ್ತಾರೆ ಅಥವಾ ಸೀರೆ ಹಾಕೊಂಡು ಓಡಾಡ್ತಿರ್ತಾರೆ, ಸೀರೆ ಕತ್ಕೊಂಡ್ಬಿಟ್ರೆ ಅವಘಡಗಳು ಸಂಭವಿಸಿದ್ರೆ ಆತರ ಆಗೋದು ಬೇಡ ದೇವ್ರೆ, ಆದ್ರೆ ಅಕಸ್ಮಾತ್ ಆದ್ರೆ ಅಂತ. ಬಟ್ ಈಗ ಅದ್ಭುತವಾಗಿದೆ, ಕ್ರಿಯೇಟಿವ್ ಇದೆ, ಕಾಲ್ ಮಾಡಿ ಆರ್ಡರ್ ಮಾಡಿ. ಖಂಡಿತವಾಗ್ಲೂ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಲೇಬೇಕು. ಈ ತರ ರಂಗೋಲಿ ಎಲ್ಲ ತೆಗ್ದಿದೀವಿ, ಆದ್ರೆ ಒಂದು ಚೆನ್ನಾಗಿರೋ ಒಂದು ಅಟ್ರಾಕ್ಟಿವ್ ಲುಕ್ ಇರಬೇಕು ಅಂದ್ರೆ ಖಂಡಿತವಾಗ್ಲೂ ಇಂಥದ್ದು ಒಂದು ಬೇಕೇ ಬೇಕು. ಸ್ವಲ್ಪ ನೀರು ಹಾಕಿದ್ರೆ ಸಾಕಪ್ಪ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಹಾಕಿದ ತಕ್ಷಣ ನೋಡಿ ಪಳ 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 ಅಂತ ಮಿಂಚ್ತಾ ಇದೆ, ಅದು ಮಲ್ಟಿ ಕಲರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಈ ತರ ಸೀರೆ ಎಲ್ಲ ಆದ್ರೂ ಏನು ಆಗಲ್ಲಪ್ಪ, ಸೇಫ್ಟಿ ಅಂತ ಹೇಳ್ಬೋದು. ಟಚ್ ಮಾಡಿ ತೋರಿಸ್ಲ ನೋಡಿ, ಮನೇಲಿ ಮಕ್ಕಳು ಓಡಾಡ್ತಾ ಇರ್ತಾರ ಪರವಾಗಿಲ್ಲ, ಓಡಾಡಿದ್ರು ಏನೂ ಆಗಲ್ಲ, ಟೆನ್ಷನೇ ಇಲ್ಲಪ್ಪ. ಸ್ವಲ್ಪ ನೀರ್ ಹಾಕಿದ್ರೆ ಸಾಕು, ಪಳ ಪಳ ಅಂತ ಮಿಂಚುತ್ತೆ 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 ಮಿಂಚುತ್ತೆ. ನೀವು ಮಿಂಚಿದ್ರೆ ಸಾಕಾಗಲ್ಲ, ನಿಮ್ಮ ದೀಪ ಕೂಡ ಈಗ ಮಿಂಚುತ್ತೆ, ಹಣತೆ, ಹತ್ತತ್ತೆ, ಚೆನ್ನಾಗಿರುತ್ತೆ. ಗಾಳಿ ಬಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಆದ್ರೆ ಟೈಮರ್ ತಲೆ ಕೆಡ್ಸ್ಕೊಳ್ಳಿ, 5 ನಿಮಿಷ ಮಾತ್ರ. ಮಾರ್ಕೆಟ್ ಅಲ್ಲಿ ಕ್ರಿಯೇಟಿವ್ ಆಗಿ ಏನೇ ಕೂಡ ಒಂದು ಪದಾರ್ಥ ಬಂದಾಗ, ಐಟಮ್ ಬಂದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ, ಹಾಗಾಗಿ ಕಡಿಮೆ ಬೆಲೆಗೆ ಬರ್ತಾ ಇದೆ ಪಂಚಮುಖಿ ದೀಪ. ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿ ಮಲ್ಟಿ ಕಲರ್ LED ಲೈಟ್ ಕೂಡ ಮಿನುಗ್ತಾ ಇದೆ, ಸುತ್ತ ದೀಪ ಆನ್ ಆಗುತ್ತೆ. ಸಮೀಕ್ಷಾ ಏನ್ ಮಾಡ್ಬೇಕು ಈಗ, ಎಣ್ಣೆ ಬದಲಾಗಿ ನೀರ್ ಹಾಕ್ಬೇಕು. ಅರೆ ಶಾಕ್ ಆಯ್ತಾ, ನೀರ್ ಹಾಕ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ನೀರ್ ಹಾಕಿ ಈ ದೀಪ ಬೆಳಗುತ್ತೆ, ಅದೇ ಈ ದೀಪದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ದಿನ ಪ್ರತಿ ವರ್ಷನೂ ಒಂದು ಹೊಸತನ ಇರ್ಲೇಬೇಕು ನಮ್ಮ ಹಬ್ಬಗಳಲ್ಲಿ. ಈ ವರ್ಷ ಈ ಹೊಸತನ ನಿಮ್ಮ ಮನೆಗೆ ತನ್ನ
ಬನ್ನಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮಗೋಸ್ಕರ ಬರುತ್ತೆ. ಹಾವೇರಿ, ಮಂಗಳೂರು, ಮೈಸೂರು, ಮದ್ದೂರು, ಮಂಡ್ಯ, ಶಿರ್ಲಾರು, ಬಳೆಂಜ, ಮದ್ದಡ್ಕ, ಬೇಣೂರು, ಗುಂಡೂರಿ, ನೀವು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ. ಯಾಕಂತ ಹೇಳಿದ್ರೆ ಈ ದೀಪ, ಈ ಹಬ್ಬ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿರುತ್ತೆ, ಬೆಸ್ಟ್ ಆಗಿರುತ್ತೆ. 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ಹೇಳ್ಬೋದು. ನಾಲ್ಕೇ ನಿಮಿಷ ಬಾಕಿ ಇದೆ. ಅದೇ ಕಡೆಯದಾಗಿ 4 ನಿಮಿಷ ಮಾತ್ರ. ಟೈಮ್ ಯಾವ ತರ ಓಡ್ತಾ ಇದೆ, ಯಾವ ತರ ಅಂತ ನನಗಂತೂ ಗೊತ್ತಾಗ್ತಲ್ಲ. ಟೈಮ್ ಕೂಡ ಓಡ್ತಾ ಇದೆ, ಈ ಟೈಮ್ ಮತ್ತೆ ಬರುತ್ತೆ ಅಂತ ನನಗಂತೂ ಗೊತ್ತಾಗ್ತಲ್ಲ. ಯಾವ ಹಬ್ಬ ಇದ್ರೂ ಪರವಾಗಿಲ್ಲ, ಯಾವ ಹಬ್ಬ ಆದ್ರೂ ಪರವಾಗಿಲ್ಲ. ದೀಪಾವಳಿ ಆಗಿರ್ಬೋದು, ಗಣೇಶ ಹಬ್ಬ ಇರ್ಬೋದು, ಆಯುಧ ಪೂಜೆ ಇರ್ಬೋದು, ದಸರಾ ಹಬ್ಬ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಅಂದ್ರೆ ಇದು ಅಲಂಕಾರಿಕವಾಗಿ ಬಳಸುವಂತದ್ದು. ಯಾರು ಬೇಕಾದ್ರೂ ಕೊಲೆ ಕೊರೆ ಮಾಡಿ ಆರ್ಡರ್ ಮಾಡಬಹುದು. ಚೆನ್ನಾಗಿ ಕಾಣಿಸುತ್ತೆ ರೀ, ಸಕಲಾಗಿರುತ್ತೆ, ಡೆಕೋರೇಟಿವ್ ಆಗಿರುತ್ತೆ, ಇನೋವೇಟಿವ್ ಆಗಿರುತ್ತೆ. ಇದನ್ನ ಅದ್ಭುತವಾಗಿರುತ್ತೆ, ಯಾಕಂತಂದ್ರೆ ಬಳಸಿ ನೋಡಿ, ಕ್ರಿಯೇಟಿವ್ ಆಗಿರುತ್ತೆ. ಇದು ಶಾಕ್ ಆಗುವಂತ ದೀಪಗಳನ್ನ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಇದು ವಾಟರ್ ಸೆನ್ಸರ್ ಪಂಚಮುಖಿ ದೀಪ. ಖಂಡಿತವಾಗ್ಲೂ ಎಷ್ಟು ಖರ್ಚು ಮಾಡ್ತಾ ಇದ್ರ, 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರ್ತಾ ಹೇಳ್ಬೋದು. ನೀವೇ ನೋಡ್ತಾ ಇದ್ರ ಪಂಚಮುಖಿ ದೀಪ ತುಂಬಾನೇ ಸ್ಪೆಷಲ್ ಅಲ್ವಾ, ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ತಾ ಇದೀವಿ. ಈಗ ಹಚ್ಚಣ ಇವಾಗ ಒಂದು ಮೊದಲನೇದಿದು, ಓಕೆ ಸೂಪರ್, ಓಕೆ ಎರಡು, ಇದು ಪಂಚಮುಖಿ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಮಲ್ಟಿ ಇರುವಂತ ಒಂದು ಅದ್ಭುತ ಕಲರ್ ಬರ್ತಾ ಇದೆ. ಸೇಮ್ ಟೈಮ್ ನೋಡಿ, ಇದು ಬೆಂಕಿ ನೋಡಿ, ಇದು ಬೆಂಕಿ ಹತ್ಕೊಳ್ಳೋದಿಲ್ಲ, ಅದು ಏನು ಕೂಡ ಆಗಲ್ಲ. ತಿರುಸ್ತಿರೋದನ್ನ ನೋಡಿ, ನೀಟ ನೋಡಿ, ಏನ್ ಅದ್ಭುತ. ಪಂಚಮುಖಿ ದೀಪ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಮೋಕ್ ಕೂಡ ಬರ್ತಾ ಇಲ್ಲ, ಹೊಗೆ ಕೂಡ ಇಲ್ಲ, ಎರಡು ಒಂದೇ ಬಿಡಿ. ಬಟ್ ಈಗ ಏನಂತಂದ್ರೆ, ನೀರನ್ನ ಹಾಕಿದ್ರೆ ಸಾಕಾಗುತ್ತೆ. ಕೇವಲ ನೀರು, ಎಣ್ಣೆನ ಹಾಕುವಂತ ಅವಶ್ಯಕತೆ ಇಲ್ಲ, ನೀರಿಂದ ಬೆಳಗುತ್ತೆ ಈ ದೀಪ. 399ಕ್ಕೆ ನಿಮ್ಮ ಮನೆಗೆ ಬರ್ತಾ ಇದೆ ವಾಟರ್ ಸೆನ್ಸರ್ ಪಂಚಮುಖಿ ದೀಪ. ಎಲ್ಲರ ಮನೆಗೆ ಅದ್ಭುತ ಇರುತ್ತೆ ಈ ಹಬ್ಬದಲ್ಲಿ. ಖಂಡಿತವಾಗ್ಲೂ ಈ ಹಬ್ಬದಲ್ಲಿ ಅಲ್ಲ, ಎಲ್ರು ಕೇಳ್ತಾರೆ ವಾವ್ ಅಂತ. ಯಾಕೆ ಹೇಳಿ, 399 ರೂಪಾಯಿ ಅಂತ ಕಡಿಮೆ ಬೆಲೆಗೆ ನೀರಿಂದ ಬೆಳಗುವಂತಹ ದೀಪ. ನಾನಂತೂ ಕೇಳೇ ಇಲ್ಲಪ್ಪ, ನೀರಿಂದ ಯಾರಾದ್ರೂ ದೀಪ ಬೆಳಗ್ತಾರ ಅಂತ ಎಲ್ಲ ಮಾತು ಬರುತ್ತೆ. ನೀರ್ ಹಾಕಿದ್ರೆ ದೀಪ ಆರೋಗುತ್ತೆ, ಆದ್ರೆ ಇದು ಸ್ಪೆಷಾಲಿಟಿ, ನೀರ್ ಹಾಕಿದ್ರೆ ದೀಪ ಬೆಳಗುತ್ತೆ. ನೀವೇ ನೋಡ್ತಾ ಇದ್ರ ಪರ್ಫೆಕ್ಟ್ ಆಗಿರುವಂತಹ ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮ್ಗೋಸ್ಕರ ಬರುತ್ತೆ. 50% ಡಿಸ್ಕೌಂಟ್ ಅಲ್ಲಿ ಕೂಡ ಬರ್ತಾ ಇದೆ. ಉಡುಪಿ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ, ಮಂಗಳೂರು ನೀವು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ, ಮೈಸೂರು, ಮದ್ದೂರು, ಮಂಡ್ಯ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ, ದಾವಣಗೆರೆ, ಧಾರವಾಡ ನೀವು ಕೂಡ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್, ಖಂಡಿತವಾಗ್ಲು ಚೆನ್ನಾಗಿದ್ದೀರಿ. ಆದ್ರೆ ಟೈಮು 2 ನಿಮಿಷ ಮಾತ್ರ. ಈಗ ತುಳಸಿ ಕಟ್ಟೆ ಅಂತ ಇರುತ್ತಲ್ವಾ, ಅಲ್ಲಿ ದೀಪವನ್ನು ಬೆಳಗುತ್ತೀವಿ. ಬಟ್ ಸಿಕ್ಕಾಪಡೆ ಕಾಟ ಏನಂತಂದ್ರೆ, ಆ ಗಾಳಿ 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 ಗಾಳಿಯೋ, ದೀಪನೇ ಇಲ್ವಲ್ಲಪ್ಪ ಅನ್ಕೊಂಡು. ಬಟ್ ಈಗ ಅದರ ಬದಲಾಗಿಲ್ಲ, ಇಲ್ಲ ದೀಪ ಇರಲಿ, ಒಂದು ಗೂಡು ತರ ಕಟ್ಟಿ ಎಲ್ಲ ಮಾಡಿ. ಬಟ್ ಇದು ಅಲಂಕಾರಿಕವಾಗಿರುತ್ತೆ, ಚೆನ್ನಾಗಿರುತ್ತೆ. ಈವನ್ ಕಾಂಪೌಂಡ್ ಮೇಲೆ, ಬಾಲ್ಕನಿ ಹತ್ರ, ನಿಮ್ಮ ಹಿತ್ತಲ ಕಡೆ ಏನಾದ್ರೂ ಇಟ್ಟರೆ ಚೆನ್ನಾಗಿರುತ್ತೆ. ಮೆಟ್ಟಿಲ ಹತ್ರ, ಇದು ನಾನು ಮರ್ತ್ಕೊಂಡಿದ್ದೆ, ಈ ಸ್ಟೇರ್ ಕೇಸ್ ಬರುತ್ತಲ್ವಾ ಮೆಟ್ಟಿಲುಗಳು, ಆ ಮರಡಿ ಮನೆ ಇದ್ದಾಗ, ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಆ ಮೆಟ್ಟಿಲುಗಳ ಹತ್ರ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಟೆರ್ರೆಸ್ ಮೇಲೆ ಕೂಡ ಇಟ್ಟರೆ ಅದ್ಭುತವಾಗಿರುತ್ತೆ. ಇಲ್ಲಿ ಗಾಳಿ ಬಂದ್ರು ತಲೆ ಕೆಸ್ಕೊಳಕ್ ಹೋಗ್ಬೇಡಿ, ಎಣ್ಣೆನ ಹಾಕುವಂತ ಅವಶ್ಯಕತೆ ಇಲ್ಲ. ಕೇವಲ ನೀರ್ ಹಾಕಿದ್ರೆ ಬೆಳಗುತ್ತೆ ಬೆಳಗುತ್ತೆ ಬೆಳಗುತ್ತೆ. ಬೇಗ ಬೇಗ ಕಾಲ್ ಮಾಡ್ಬೇಕಾಗುತ್ತೆ, ಆರ್ಡರ್ ಮಾಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಹರಿಹರ ಆಗಿರ್ಬೋದು, ಗುಬ್ಬಿ ತಾಲೂಕು ಆಗಿರ್ಬೋದು, ಶಿರಸಿ ಆಗಿರ್ಬೋದು, ನೀವು ಕೂಡ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ಯಾಕಂದ್ರೆ ಇದು ವಾಟರ್ ಸೆನ್ಸರ್ ಪಂಚಮುಖಿ ದೀಪ ಕೇವಲ 1 ನಿಮಿಷ ಮಾತ್ರ ಬಾಕಿದೆ. ನಿಮ್ಮ ಮನೆಗೆ ಯಾವ ಭಾಗದಲ್ಲಿ ಸ್ವಲ್ಪ ನೀವು ಈ ತರ ದೀಪ ಇಡಬೇಕು, ಕ್ರಿಯೇಟಿವ್ ಆಗಿರುವಂತಹ ದೀಪ ಇಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಅಂತ ಜಾಗಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ಟೈಮ್ ಮಾತ್ರ 1 ನಿಮಿಷ ಮಾತ್ರ, 50% ಡಿಸ್ಕೌಂಟ್ ಅಲ್ಲಿ ನಿಮ್ಗೋಸ್ಕರ ಸಿಗ್ತಾ ಇದೆ. ಇಷ್ಟು ರಿಯಾಯಿತಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ಕೊಂಡು ಕೂರ್ತೀರಾ? ಈ ಹಬ್ಬನ ತುಂಬಾ ಸ್ಪೆಷಲ್ ಮಾಡಿ. ಖಂಡಿತವಾಗ್ಲು ತುಂಬಾ ರಂಗೋಲೆ. ಅದ್ರ ಜೊತೆಗೆ ಏನಂತಂದ್ರೆ, ಇಲ್ಲಿ ಈಗ ನಾವು ನೀರು ಹಾಕ್ಬೇಕಲ್ವ, ಹಿಂಗೆ ನೀರು ಹಾಕೋದಕ್ಕೆ ಈಸಿ ಆಗುತ್ತೆ ತುಂಬಾ. ಅದು ಏನಂದ್ರೆ, ಎಣ್ಣೆ ಹಾಕ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಜಿಟ್ಟು ಬಂದ್ಬಿಡುತ್ತೆ. ಇದು ಕ್ಲೀನ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ನೀರಲ್ವಾ ಡ್ರೈ ಆಗ್ಬಿಡುತ್ತೆ ರೀ, ಸಿಂಪಲ್. ಆದ್ರೆ ಡ್ರೈಯರ್ಲಿ ಮೇಲ್ಗಡೆ ಏನಿರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಣ್ಣೆಯ ಬದಲಾಗಿ ಇನ್ನೊಂದು ವಿಶೇಷ ಅಂದ್ರೆ, ಗಾಳಿ ಅದು ನಿಮ್ ಸಿಕ್ಕಾಪಡೆ ಬರ್ತಾ ಇದ್ಕೊಳ್ಳಿ, ಹಂಗೆ ಬಿರುಗಾಳಿ ಬಂದು ಪರವಾಗಿಲ್ಲ, ಇದು ಆರೋಗೋದಿಲ್ಲ. ಈಗ ಸೋನಲ್ಲಿ ಇರೋ ದೀಪ ನಚ್ಚುತ್ತಾ ಇದ್ದಾರೆ, ಒಂದು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ, ರಂಗೋಲೆ ಇದೆ. ಆದ್ರೆ ಈಗ ಓ ನೀರ ಕಡ, 1, 2, 3, 4 ಸ್ಟಾರ್ಟ್, 1, 2 ಓಕೆ, 3, 4, 5 5 ಅನ್ನೋದು ಶ್ರೇಷ್ಠ, 5 ಅನ್ನೋದು ಶ್ರೇಷ್ಠ, 5 ಅನ್ನೋದು ಪಂಚಭೂತ, 5 ಅನ್ನೋದು ಪಂಚಮುಖಿ. ಪಂಚ ಅಂದ್ರೆ 5, ಮುಖಿ ಅಂದ್ರೆ ಮುಖ. ಪಂಚಮುಖಿ ದೀಪ, 5 ಮುಖ ಇರುವಂತ ದೀಪ. ಎಣ್ಣೆಯ ಬದಲಾಗಿ ಸ್ಮೋಕೆ ಬರಲ್ಲ, ನೀರನ್ನ ಹಾಕಿದ್ರೆ ಕತ್ಕೊಂಡು ಉರಿತಾ ಇರುತ್ತೆ, ಬೆಳಗ್ತಾ ಇರುತ್ತೆ. 399ಕ್ಕೆ ಗಾಳಿ ಬಂದ ತಲೆ ಕೆಸ್ಕೊಳ್ಳಲ್ಲ, ಹಂಗೇನೆ ಬರ್ತಾ ಇದೆ. ಸೆಕೆಂಡ್ಗಳು ಓಡ್ತಾ ಇದೆ, ಅದೇ ಶೋ ಆದ್ಮೇಲೆ ಕೂಡ ನೀವು
ಮಾಡಿ ಆರ್ಡರ್ ಮಾಡಬಹುದು ವಾಟರ್ ಸೆನ್ಸರ್ ಪಂಚಮುಖಿ ದೀಪ ನಿಮಗೋಸ್ಕರ ಇಷ್ಟ ಆಗಿದೆ ಅಂತಲ್ಲ ಇದು ನಿಮಗೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಇಷ್ಟ ಆಗಿದ್ರೆ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಲೇಬೇಕಾಗುತ್ತೆ ಈಗಾಗಲೇ ನೀವು ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ